अभ्रमं भंगरहितं विमलं अजरं सदा आनंदतीर्थमतुलं भजे तापत्रयापहं श्रीमदानंदतीर्थार्यपादपंकजरेणवः पवित्रयन्तु मां नित्यं पापपाटन पंडिताः। मिथ्या सिद्धांत दुद्धांत विध्वंसन विचक्षणः जयतीर्थाख्यतरणिः भासतान्नो हृदंबरे अर्तिकल्पितकल्पोऽयं प्रत्यर्थि गजकेसरी व्यासतीर्थ गुरुर्भूयादस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। नमस्ते राघवेन्द्रार्य सत्यधर्मकृपानिधे भावदीपं समुज्ज्वाल्य विश्वदीपं प्रकाशया। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितं परिपूर्णगुरुश्चाङ्गीतार्थं वक्षामि लेशतः। श्री गुरुभ्यो नमः। हरि ओम। ऐहिक सुख राज्यादि लाभगळागुत्तदे युद्धदिंद, मत्ते परलोकद युद्धदल्लि युद्ध माडिद्रे ನಿಮಗೆ ಪರಲೋಕದಲ್ಲಿಯೂ ಕೂಡ ಸುಖ ಸಿಗ್ತಾ ಇದೆ. ಒಂದು ವೇಳೆ ಯುದ್ಧದಲ್ಲಿ ನೀನು ಸತ್ರು ಕೂಡ ನಿನಗೆ ಸ್ವರ್ಗ ಸಿಗ್ತದೆ. ಹಾಗಾಗಿ ಈ ನಿಷಿದ್ಧವಲ್ಲದ ಸುಖವನ್ನು ತ್ಯಾಗ ಮಾಡ್ತಾ ಇದ್ದೆ ನೀನು. ನಿಷಿದ್ಧವಾದ ಸುಖವನ್ನು ನೀನು ಬಯಸ್ತಾ ಇಲ್ಲ ಅಂದರೆ ಅದೇ ದೋಷ. ನನಗೆ ಯಾವುದು ಬೇಡ ಅಂದರೆ ನಿಷಿದ್ಧವಾದ ಸುಖವನ್ನು ನೀನು ಬಯಸ, ನನಗೆ ಯಾವುದರಲ್ಲಿ ಬಯಕೆ ಇಲ್ಲ ಅಂತ ಹೇಳ್ತೀನಿ. ಯಾವುದರಲ್ಲಿ ಬಯಕೆ ಇಲ್ಲ, ನಿಷಿದ್ಧವಾಗಿದ್ದರೆ ಬಯಸಬಾರ್ದು. ಅದೇನು ನಿಷಿದ್ಧವಲ್ಲ. ಕ್ಷತ್ರಿಯನಿಗೆ ಯುದ್ಧ ಮಾಡಿ ರಾಜ್ಯವನ್ನು ರಾಜ್ಯದ ಭೋಗವನ್ನು ಅನುಭವಿಸುವುದು, ಯುದ್ಧ ಮಾಡಿ ಶತ್ರು ಕೂಡ ಸ್ವರ್ಗವನ್ನು ಪಡೆಯುವುದು, ಇದೆಲ್ಲ ನಿಷಿದ್ಧವು. ನಿಷಿದ್ಧವಲ್ಲದಿದ್ದಾಗ ಆ ಸುಖವನ್ನು ಅಪೇಕ್ಷೆ ಪಡ್ತಾ ಇಲ್ಲ ಅಂದರೆ ನೀನು ಪಶು ಅಂತ ಕೃಷ್ಣ ಕೇಳಿದ್ರೆ ಅದಕ್ಕೆ ಅವನು ಉತ್ತರ ಕೊಡ್ತಾನೆ ಅರ್ಜುನ. ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಇಲ್ಲಿ ಧಾರ್ತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಕ್ಕಳು ಅಥವಾ ಧೃತರಾಷ್ಟ್ರಸ್ಯ ಅಪತ್ಯಂ ಪುಮಾನ್, ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳನ್ನು ಅಂತ ಒಂದು ಅರ್ಥ. ಧೃತರಾಷ್ಟ್ರಸ್ಯ ಸಂಬಂಧಿನ ಧಾರ್ತರಾಷ್ಟ್ರ, ಧೃತರಾಷ್ಟ್ರನಿಗೆ ಸಂಬಂಧಪಟ್ಟವರು, ಧೃತರಾಷ್ಟ್ರನಿಗೆ ಸಂಬಂಧಿಕರು, ಭೀಷ್ಮಾಚಾರ್ಯರು ಸಂಬಂಧ ಇದ್ದೇ ಇದೆ, ಒಡನಾಟ ಇದೆ. ಕೃಪಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲರೂ ಕೂಡ ಭೀಷ್ಮಾಚಾರ್ಯರ ಸಂಬಂಧವನ್ನು ಅಲ್ಲ ಧೃತರಾಷ್ಟ್ರನ ಸಂಬಂಧವನ್ನು ಹೊಂದಿದವರು. ಇಂಥವರನ್ನ ಕೊಂದ್ರೆ ನಮಗೆ ಏನು ಆನಂದ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ಏನೂ ಆನಂದ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದೆ ಹೇಳಿಯಾಗಿದೆ, ಇವರೆಲ್ಲರೂ ಕೂಡ ರಾಜ್ಯಾದ ಲಾಭಕ್ಕೋಸ್ಕರ ಇವರ ಜೊತೆಗೆ ನಾನು ಯಾರನ್ನು ನಾನೀಗ ಯುದ್ಧದಲ್ಲಿ ಕೊಡಬೇಕು ಅವರ ಹಿಂದೆ ಹೇಳಿದ ಹಾಗೆ ಅವರ ಜೊತೆಗೆ ಹಂಚಿಕೊಂಡು ರಾಜ್ಯ ಸುಖವನ್ನು ಅನುಭವಿಸಬೇಕು. ಆದರೆ ಅವರೆಲ್ಲರೂ ಕೂಡ ಈಗ ಯುದ್ಧದಲ್ಲಿ ಸನ್ನದ್ಧರಾಗಿದ್ದಾರೆ. ಆಗ ನಾನು ಹೇಳಿ ಯಾರಿದೆ ನಿನಗೆ, ಯಾರ ಜೊತೆಗೆ ನಾನು ರಾಜ್ಯ ಸುಖವನ್ನು ಹಂಚಿಕೊಳ್ಬೇಕೋ ಅವರೆಲ್ಲರೂ ಕೂಡ ಜೀವದ ದರದ ಹಂಗು ತೆರೆದು ಇಲ್ಲಿ ಬಂದಿದ್ದಾರೆ. ಅವರ ಜೊತೆ ನಾನು ಯುದ್ಧ ಮಾಡಿದ್ರೆ ಅವರಿಗೆ ಮರಣ ಅವಶ್ಯಕ. ಯಾರ ಜೊತೆಗೆ ಹಂಚಿಕೊಂಡು ಸುಖವನ್ನು ಅನುಭವಿಸಬೇಕು ಅವರೇ ಇಲ್ಲ. ಈ ರಾಜ್ಯ ಲಾಭ ಕಟ್ಕೊಂಡು ಏನು ಮಾಡುವುದು ಅಂತ ಹಿಂದೆ ಹೇಳಲಿಲ್ಲ ಅಂದರೆ ಅದಕ್ಕೆ ಅವನು ಉತ್ತರ ಏನು ಕೊಡ್ತಾನಂದ್ರೆ, ಎಲ್ಲ ಸುಖ ಸಾಧನ ಸಿಗಬಹುದು ಈ ಯುದ್ಧ ಮಾಡಿದರೆ, ಆದರೆ ಆ ಸುಖ ಸಾಧನವನ್ನಿಸೋದು ನನಗೆ ಸಾಧನವಾಗುವುದಿಲ್ಲ. ಯಾಕೆಂದರೆ ಬಂಧು ಬಳಗದವರಾಗಿರ್ತಕ್ಕಂತಹ ದುರ್ಯೋಧನಾದಿಗಳ ನಾಶವಾಗ್ತಾ ಇದೆ. ಅಷ್ಟೇ ಅಲ್ಲ, ಆಚಾರ್ಯರನ್ನು ನಾಶ ಮಾಡಬೇಕಾಗ್ತದೆ. ಈ ಪ್ರಬಲವಾಗಿರ್ತಕ್ಕಂತಹ ಇದರಿಂದಾಗಿ ನನಗೆ ದುಃಖ ಆಗುತ್ತೆ ವಿನಃ ಈ ರಾಜ್ಯ ಸಿಕ್ಕಿದರೂ ಕೂಡ
ಅದು ನನಗೆ ಸುಖಕ್ಕೆ ಸಾಧನವಾಗುವುದಿಲ್ಲ. ಅಲ್ಲಯ್ಯ ಒಂದು ಪ್ರಶ್ನೆ, ಈಗ ಆಚಾರ್ಯರನ್ನಾದರೆ ತೊಂದರೆ ಬಹಳ ದುಃಖ ಆಗ್ತದೆ. ಅವರು ಆಚಾರ್ಯರು ಒಳ್ಳೆಯವರು, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೆಲ್ಲ ಸಜ್ಜನರು, ಬಂಧುಗಳಾಗಿದ್ದಾರೆ, ಗುರುಗಳಾಗಿದ್ದಾರೆ. ಅವ್ರನ್ನ ತೊಂದರೆ ದುಃಖ ಆಗ್ಬೋದು. ದುರ್ಯೋಧನ ಮಹಾಪಾಪಿ, ಅಂತ ದುರ್ಯೋಧನ ಆದರೂ ಮಹಾ ದೋಷವುಳ್ಳವರು. ಅವ್ರನ್ನ ತೊಂದರೆ ನಿಮ್ಗೆ ಯಾಕೆ ದುಃಖ ಆಗಬೇಕು? ದುಃಖ ಆಗೋದಿಲ್ಲಲ್ಲ ಅಂದ್ರೆ ಇಲ್ಲ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಅದು ಯಾವಾಗಲೂ ಎಷ್ಟೇ ಬಂಧು ಜನರಾಗಿ ಏನಾಗುತ್ತೆ, ಒಂದೊಂದು ಸರ್ತಿ ನಮಗೆ ಆಗಿದ್ದವರು ಅಂದ್ರೆ ರಕ್ತ ಸಂಬಂಧಿಗಳಾಗಿದ್ದರೂ ಕೂಡ ಮಾಡಬಾರದ, ನಮಗೆ ಅನ್ಯಾಯ ಮಾಡಿದರೆ ಅವ್ರನ್ನ ಕೊಂದು ಹಾಕೋಣ ಅಂತ ಅಷ್ಟು ಸಿಟ್ಟು ಬರುತ್ತೆ. ಆದರೆ ಆ ಅವರ ದೌರ್ಜನ್ಯವನ್ನು ಅನುಸಂಧಾನ ಮಾಡಿದಾಗ ನಿಜವಾಗಿಯೂ ಕೂಡ ಇವರು ಸತ್ತೇ ಹೋಗಬೇಕು, ಇವ್ರನ್ನ ಸಾಯಿಸೇಬೇಕು ಅಂತ ಮನಸ್ಸಿಲ್ಲಿ ಅಂದ್ಕೊಳ್ತೇವೆ ನಾವು. ಆದರೆ ಕಾಲಾಂತರದಲ್ಲಿ ಆ ರಕ್ತದ ಸಂಬಂಧ ಏನಿದೆ ಅದರ ಅನುಸಂಧಾನ ಮಾಡಿದಾಗ ಅಯ್ಯೋ ಚರ್ಚೆ, ನಾನು ನಿಜವಾಗಿಯೂ ಕೂಡ ಆ ರೀತಿಯ ಕೆಲಸ ಮಾಡಬಾರ್ದಿತ್ತು, ಬಂಧು ಜನರನ್ನು ಕೊಲ್ಲಬಾರ್ದಿತ್ತು, ಕೊಲಿಸಬಾರ್ದಿತ್ತು ಅಂತ ಆ ರಕ್ತದ ಸಂಬಂಧ ಬಾಂಧವ್ಯದ ಅನುಸಂಧಾನ ಮಾಡಿದಾಗ, ಅವರ ದೌರ್ಜನ್ಯ ಅನುಸಂಧಾನ ಮಾಡಿದ ಕೊಲ್ಲಬೇಕೆಂದು ಅಂದುಕೊಂಡ್ರು ಕೂಡ ಕಾಲಾಂತರದಲ್ಲಿ ಆಚಾರ್ಯ ಹೇಳಿದಾಗೆ ಬಂಧು ಜನರಿಗೆ ವಿರೋಧ ಮಾಡಿದ್ರು ಕೂಡ ಕಾಲಾಂತರದಲ್ಲಿ ಏನಾಗುತ್ತೆ ಅಂದರೆ ಆ ವಿರೋಧ ಹೋಗಿಬಿಡುತ್ತೆ ಅಂತ. ಅಲ್ಲಿ ಸ್ನೇಹದ ಜಾಗೃತಿ ಆಗಲಿಕ್ಕೆ ಅವಕಾಶ ಇದೆ, ಆ ರಕ್ತದ ಸಂಬಂಧ ಹಾಗೆ ಮಾಡುತ್ತೆ. ಹಾಗಾಗಿ ಕಾಲಾಂತರದಲ್ಲಿ ನನಗೆ ಯೋ ಹೀಗು ಕೊಂದ್ಬಿಟ್ನಲ್ಲ ಅಂತ ಆ ಬಾಂಧವ್ಯದ ಅನುಸಂಧಾನ ಮಾಡಿದಾಗ ಅದು ದುಃಖಕ್ಕೆ ಸಾಧನವಾಗತ್ತಲ್ಲ. ಹಾಗಾಗಿ ಈ ರಾಜ್ಯ ಕಟ್ಟಿಕೊಂಡರೂ ಕೂಡ ಕಾಲಾಂತರದಲ್ಲಿ ಕೊಂದ್ಬಿಟ್ನಲ್ಲ ನಾನು ನನ್ನ ಬಂಧು ಜನರನ್ನ ಅಂತ ಅನುಸಂಧಾನ ಮಾಡಿದಾಗ ದುಃಖ ಬರ್ತದೆ. ಹಾಗಾಗಿ ಈ ರಾಜ್ಯ ನಿಜವಾಗಿಯೂ ಕೂಡ ಸುಖಕ್ಕೆ ಸಾಧನವಾಗ್ತದೇನೋ, ಅದಕ್ಕೆ ಭಾರತ ರಾಷ್ಟ್ರ ಕಾಲಾಂತರದಲ್ಲಿ ಬಂದು ಅಂತ ತಿಳ್ಕೊ ಬಾಂಧವ್ಯದ ಅನುಸಂಧಾನ ಬಂದಾಗ ಈಗ ದೌರ್ಜನ್ಯ ಅನುಸಂಧಾನ ಕೊಂದು ಹಾಕೋಣ ಅಂತ ನಾನು ಮುಂದುಗ್ಗಿ ಯುದ್ಧ ಮಾಡಿದರೆ ಕಾಲಾಂತರದಲ್ಲಿ ಅವನು ಕೊಂದದ್ದು ತಪ್ಪು ಅಂತ ಆ ಬಾಂಧವ್ಯದ ಒಂದು ಅನುಸಂಧಾನ ಮಾಡಿದಾಗ ಅಯ್ಯೋ ಕೊಂದದ್ದು ತಪ್ಪು ಅಂತ ಪಶ್ಚಾತ್ತಾಪ ಆಗತ್ತೆ, ಅದರಿಂದಾಗಿ ನನಗೆ ದುಃಖ ಆಗತ್ತೆ. ಹಾಗಾಗಿ ಈ ರಕ್ತ ಸಿಕ್ತವಾದ ರಾಜ್ಯದ ಲಾಭ ಆದರೂ ಕೂಡ ಸುಖವನ್ನು ಪಡ್ತೇವೆ ಅಂತ ಗ್ಯಾರಂಟಿ ಖಚಿತ ಇಲ್ಲ. ಅದು ಎಷ್ಟೋ ಕಡೆಯಲ್ಲಿ ಕಂಡಿದೆ ನೋಡಿ. ಇವಾಗ ಎಷ್ಟೋ ಸತಿ ಈ ವಿಭೀಷಣ ಸುಗ್ರೀವ ಮೊದಲಾದವರೆಲ್ಲರೂ ಕೂಡ ತಮ್ಮ ಸಹೋದರರ ನಿಗ್ರಹ ಅವರಿಗೆ ಆ ನಿಗ್ರಹ ಮಾಡಿಸಿದ್ರು, ಇವನು ಮಾಡಿಸಿಲ್ಲ ಅಂತೂ ಸುಗ್ರೀವಂತೂ ಮಾಡಿಸಿದ. ಆದರೆ ಏನಾಯಿತು, ಬಂಧು ಜನರ ಮರಣ ಅವರ ಆ ದುಷ್ಟ ಅನುಸಂಧಾನದಿಂದಾಗಿ ಅವರು ಸಾಯಬೇಕು ಅಂತ ವಾಲಿ ಸಾಯಬೇಕು ಅಂತ ಅಂದ್ಕೊಂಡ, ಸಾಯಿಸಿದ ರಾಮದೇವರಿಂದ ಸುಗ್ರೀವ. ಅನ್ನ ತಿರಸ್ಕಾರ ಮಾಡಿದ ವಿಭೀಷಣ ಬಂದ, ಆದರೆ ಕೊನೆಗಾದರೂ ಆ ರಕ್ತ ಸಂಬಂಧದಿಂದಾಗಿ ವಿಭೀಷಣನಿಗೂ ಕೂಡ ಅಯ್ಯೋ ಅನ್ನನ ಸತ್ಬಿಟ್ನಲ್ಲ ಅಂತ ಒಂದು ರೀತಿಯಾದಂತಹ ದುಃಖ, ಆ ಬಾಂಧವ್ಯದ ಪ್ರಯುಕ್ತ ಒಂದು ದುಃಖದ ಅನುಸಂಧಾನ ಆಗೇ ತೀರತ್ತೆ. ಆದ್ದರಿಂದಾಗಿ ಇಲ್ಲಿ ಅದರಂತೆ ಏನಾಗುತ್ತೆ ಅಂದರೆ ದೌಷ್ಟ್ಯದ ಅನುಸಂಧಾನ ದೌರ್ಜನ್ಯದ ಅನುಸಂಧಾನದ ಸಾಯಿಸಬೇಕು ಅಂತ ಇಚ್ಛೆ ಪಡೋದು ಸಹಜ, ಸಾಯಿಸ್ಬೋದು. ಸ್ವಲ್ಪ ಹೂವಾರ ವಿಮರ್ಶೆ ಮಾಡಿದ್ದೇನೆ. ಕಾಲಾಂತರದಲ್ಲಿ ಬಾಂಧವ್ಯ ಜಾಗೃತಿ ಆದಾಗ ಅನುಸಂಧಾನ ಖಂಡಿತವಾಗಿಯೂ ದುಃಖ ಪಡಬೇಕಾಗುತ್ತೆ, ಅದು ಸಹಜ. ಬಂಧು ಜನರಲ್ಲಿ ರಾಮದೇವರು ಸುಗ್ರೀವ ಹೇಳಿದರೂ ಕೂಡ ಮೊದಲು ವಾಲಿಯನ್ನು ಕೊಲ್ಲುವುದಿಲ್ಲ. ಯಾಕೆ? ಸುಗ್ರೀವ ಹೇಳಿದ, ಶರಣಾಗತನಾಗಿದ್ದಾನೆ, ಮಾತು ಕೊಟ್ಟಿದ್ದಾನೆ, ನೀನು ಹೋಗು ನಾನು ಕೊಲ್ತೇನೆ. ರಾಮದೇವರು ಮೊದಲು ವಾಲಿಯನ್ನು ಕೊಡಲಿಲ್ಲ. ಯಾಕೆ ಕೊಲ್ಲಿಲ್ಲ? ಕಾರಣವನ್ನು ಮೇಲ್ನೋಟಕ್ಕೆ ಹೇಳೋದಂತು ನನಗೂ ಅಲ್ಲಪ್ಪ, ನೀನು ವಾಲಿ ಯಾರು ಸುಗ್ರೀವ ಯಾರು ನನಗೆ ಗೊತ್ತಾಗಿಲ್ಲ, ಅದು ಮುಖ್ಯ ಅಲ್ಲ. ನೀನು ಹೇಳಿದ ಪರಮಾತ್ಮ, ಅದರ ಕಾರಣ ಬೇರೆ ಇದೆ. ದೇವರಿಗೆ ವಾಲಿ ಯಾರು ಸುಗ್ರೀವ ಯಾರು ಗೊತ್ತಿಲ್ವೇನು? ಗೊತ್ತಿದೆ. ಆದರೆ ಮತ್ತೆ ಅದು ಹೇಳಿದೆ ಮೇಲ್ನೋಟಕ್ಕೆ, ಆದರೆ ನಿಜವಾದ ಕಾರಣ ಬೇರೆ ಇತ್ತು. ಯಾಕೆ ಅಂದರೆ ಈ ಬಂದು ಈ ಅಣ್ಣ ತಮ್ಮಂದಿರದಲ್ಲಿ ಕಲಹ ಈಗಾಗಿದೆ. ಕಾಲಾಂತರದಲ್ಲಿ ಏನೂ ಕಾರಣ ಇಲ್ಲದೇನೆ
ಆ ವೈರ ಆ ದ್ವೇಷ ಹೊರಟೋಗಿಬಿಡುತ್ತೆ. ಇದ್ದಕ್ಕಿದ್ದಾಗೆ ಆ ರಕ್ತದ ಸಂಬಂಧದಿಂದಾಗಿ ಆ ವೈರ ಹೋಗಿ ಕಾಲಾಂತರದಲ್ಲಿ ಏನು ಕಾಣಬೇಕಾಗಿಲ್ಲ. ಆ ಒಂದು ಸ್ವಾಭಾವಿಕ ಆ ರಕ್ತ ಸಂಬಂಧ ಉಂಟಲ್ವಾ, ಕಾರಣಾಂತರದಿಂದ ವೈರ ಬಂದರೂ ಕೂಡ ಕಾರಣ ಇಲ್ಲದೇನೆ ಕಾಲಾಂತರದ ವೈರ ಹೊರಟೋಗಿಬಿಡುತ್ತೆ. ವೈರ ಹೋದಾಗ ಅವರಲ್ಲಿ ಒಂದು ರೀತಿಯಾದಂತಹ ಆ ರಕ್ತ ಸಂಬಂಧದಿಂದ ಸ್ನೇಹ ಜಾಗೃತವಾಗುತ್ತೆ. ಹಾಗೆ ಎಲ್ಲಿಯಾದರೂ ಈ ವಾಲಿ ಇಷ್ಟು ದಿವಸ ವಾಲಿ ಸುಗ್ರೀವನಿಗೆ ಸಿಕ್ಕಾಪಟ್ಟೆ ಜಗಳ ವೈರ ಎಲ್ಲ ಉಂಟು. ಹತ್ರ ಬಂದಾಗ ಏನಾದರೂ ಅವರಲ್ಲಿ ವ್ಯತ್ಯಾಸ ಆದರೆ, ಅಂದರೆ ವೈರ ಹೋಗಿ ಯಾಕೆ ವೈರ ಕಟ್ಕೊಳ್ಬೇಕು, ನಾವಿದ್ರು ಆ ರಕ್ತ ಸಂಬಂಧ ಅಣ್ಣ ತಮ್ಮಂದಿರಲ್ಲ ಅಂತ ಆ ಬಾಂಧವ್ಯದ ಪ್ರಜ್ಞೆ ಜಾಗೃತವಾದಾಗ ಆ ವೈರ ಸಹಜವಾಗಿ ಹೊರಟು ಬಂದರು. ವೈರ ಹೋಗಿ ಒಂದು ಭ್ರಾತೃಭಾವ ಜಾಗೃತಿ ಆದಾಗ ಆ ಹಂತದಲ್ಲಿದ್ದರೆ ಸುಗ್ರೀವ ಆ ಮನಸ್ಥಿತಿಯಲ್ಲಿದ್ದರೆ ನಾನು ವಾಲಿಯನ್ನು ಕೊಂದರೆ ಸುಗ್ರೀವನಿಗೆ ಬಹಳ ಪಶ್ಚಾತ್ತಾಪ, ಅಯ್ಯೋ ನಾನು ನನ್ನ ಕೊಲಿಸಿದ್ದೆನಲ್ಲ, ನಾನು ಹೇಳಿದ್ರೆ ನೀವು ಕೊಲ್ಕೊಂಡದ, ನಮ್ಮನ್ನು ಒಂದು ಮಾಡ್ಬೋದಿತ್ತಲ್ಲ ಅಂತ ನಾನು ಮತ್ತೆ ಪಶ್ಚಾತ್ತಾಪ ಪಡ್ತಾನೆ ಸುಗ್ರೀವ. ಹಾಗಾಗಬಾರ್ದು ಅಂತ ಪರೀಕ್ಷೆ ಮಾಡಿದ ಪರಮಾತ್ಮ, ಇವರು ಒಂದಾಗುವ ಚಾನ್ಸ್ ಇದೆಯಾ ಅಂತ. ಒಂದಾಗುವ ಚಾನ್ಸ್ ಇಲ್ಲ ಅಂತ ಎರಡನೇ ಸರ್ತಿ ಕೊಟ್ಟ ವಿಚಾರ. ಯಾಕಂದ್ರೆ ಸಹಜವಾಗಿ ಬಂದು ಜನರನ್ನು ಒಟ್ಟಾಗುವ ಸಂದರ್ಭ ಇದ್ದಾಗ ಅದಕ್ಕೊಂದು ಸುವರ್ಣಾವಕಾಶವನ್ನು ಕಲ್ಪಿಸಬೇಕು, ಅದನ್ನು ಹಾಳು ಮಾಡಬಾರ್ದು. ಒಂದಾಗಲಿಕ್ಕೆ ಅವಕಾಶ ಇರುವಾಗ ಅದನ್ನು ನಾವು ತಪ್ಪಿಸಬಾರ್ದು. ಒಂದಾಗುವ ಚಾನ್ಸ್ ಇತ್ತು ಅವನಿಗೆ ಅಲ್ಲಿ ಇದ್ದಕ್ಕಿದ್ದಾಗ ಭ್ರಾತೃಭಾವ ಜಾಗೃತಿ ಆದರೆ ಆ ಹಂತದಲ್ಲಿ ನಾನು ಕೊಂದ್ರೆ ಅವನಿಗೆ ಪಶ್ಚಾತ್ತಾಪ, ಅದು ಬೇಡ. ಅದಕ್ಕೆ ನೋಡಿದ ಇವರು ಒಂದಾಗ್ತಾರೋ ಇಲ್ಲೊಂದು ನೋಡಿದ, ಒಂದಾಗುವ ಲಕ್ಷಣ ಇರಲಿಲ್ಲ, ಕೊನೆ ಹೇಳೇ ಸತ್ಯ ಉಂಟು. ಆದರೆ ಬಂಧು ಜನರಲ್ಲಿ ಏನಾದರೂ ವಿರೋಧ ಬಂದಾಗ ಆಗ ಏನು ಮಾಡಬೇಕಂತ ಯಾವುದೋ ಒಂದು ಪಕ್ಷದಲ್ಲಿ ಸೇರಿಕೊಂಡು ಇದ್ದಕ್ಕಿದ್ದಾಗೆ ಅವರ ಪಕ್ಷದಲ್ಲಿ ಅದನ್ನು ಬಂಧುವನ್ನು ಕೊಲ್ಲಿಕ್ಕೆ ನಾವು ಉದ್ಯುಕ್ತರಾಗಬಾರದು. ಅವರು ಒಂದಾಗುವ ಅವಕಾಶ ಇದ್ದರೆ ಅವರು ಒಂದು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಒಂದಾಗುವ ಹಂತದಲ್ಲಿ ಆ ಒಂದು ಮನಸ್ಥಿತಿ ಅವರಿಗೆ ಹಿಂದಿನ ವೈರ ಹೋಗಿ ಭ್ರಾತೃಭಾವ ಜಾಗೃತಿ ಆದಾಗ ಬಾಂಧವ್ಯ ಪ್ರಜ್ಞೆ ಜಾಗೃತಿ ಆ ಹಂತದಲ್ಲಿ ನಾ ಅಂತ ಬಂಧು ಜನ್ಮ ಅವರ ಪರವಾಗಿ ಅವರ ವಿರುದ್ಧವಾದಂತಹ ವಿರುದ್ಧವಾಗಿರ್ತಕ್ಕಂಥ ಬಂಧು ಜನ್ಮಕ್ಕೆ ಬಂದರೆ ಅವರಿಗೆ ಪಶ್ಚಾತ್ತಾಪ, ಅಯ್ಯೋ ನಾನು ಅಯ್ಯೋ ನೀನು ಮಾಡಿದೆ ಹೀಗೆ, ಅಯ್ಯೋ ನಾನು ಕಳ್ಕೊಬಿಟ್ನಲ್ಲ ಅಂತ ಅವ್ರಿಗೆ ಪಶ್ಚಾತ್ತಾಪ ಪಡ್ತಾರೆ. ಅದಾಗಬಾರ್ದು, ಅದಕ್ಕೆ ಸುವರ್ಣ ಅವಕಾಶ ಇದೆಯನ್ನು ನೋಡ್ಕೊಳ್ಬೇಕು. ಅವ್ರು ಒಟ್ಟಾಗ ಅವಕಾಶ ಇದ್ರೆ ನಾವು ಅದನ್ನು ಹಾಳು ಮಾಡಬಾರ್ದು. ಅದು ಉತ್ತಮ ಅವಕಾಶ ಇಲ್ಲ ಅಂತಾದ್ರೆ ಮಾತ್ರ ಮತ್ತೆ ಮುಂದಿನ ನಾವು ಏನು ಕ್ರಮವನ್ನು ತಗೊಳ್ಬೇಕು. ಇದನ್ನು ತೋರಿಸ್ಲಿಕ್ಕೋಸ್ಕರ ಕೃಷ್ಣ ರಾಮದೇವರು ಮೊದಲು ಸುಗ್ರೀವ ಹೇಳಿದ್ರು ಕೂಡ ಅವನ ಅಣ್ಣನಾದ ವಾಲಿಯನ್ನು ಕೊಲ್ಲಿಲ್ಲ, ಇದು ನೀತಿ. ಅದಕ್ಕೆ ಇವನು ಹೇಳ್ತಾನೆ ಕಾಲಾಂತರದಲ್ಲಿ ಏನಾದರೂ ನನಗೆ ಆ ಬಾಂಧವ್ಯದ ಒಂದು ಅನುಸಂಧಾನ ಜಾಗೃತಿ ಆದಾಗ ಅಯ್ಯೋ ಅವನು ಕೊಂದೇ ಇಲ್ಲ ಅಂತ ನನಗೆ ದುಃಖ ಆಗಿಬಿಟ್ರೆ ಈ ರಾಜ್ಯ ನನಗೆ ಈ ದುಃಖ ಎಂಬುದು ಈ ರಾಜ್ಯವನ್ನು ಖಂಡಿತವಾಗಿಯೂ ಸುಖ ಕೊಡುವುದಿಲ್ಲ. ಅದಕ್ಕೋಸ್ಕರವೇ ನಾನೇನು ಹೇಳಿದ್ರಂದ್ರೆ ಐಹಿಕ ಸುಖವೂ ಇಲ್ಲ. ಹಾಗಾದ್ರೆ ಅಲ್ಲಯ್ಯ ಐಹಿಕ ಸುಖ ಇಲ್ಲವೇ ಇಲ್ಲ ಇನ್ನು. ಹಾಗಾದ್ರೆ ಇವರು ಕೊಲ್ಲಬೇಕಲ್ಲ ದುಷ್ಟ ಜನರನ್ನ ಅಂದ್ರೆ ಜನಾರ್ದನ ನೀನಿದ್ಯಲ್ಲ ಜನನ ಅರ್ಧಯತಿ ಇದೆ ಜನಾರ್ದನ ಅಲ್ಲ ದುಷ್ಟ ಜನರನ್ನು ಸಂಹಾರ ಮಾಡಲಿಕ್ಕೋಸ್ಕರವೇ ಅವತಾರ ಮಾಡಿದವನಪ್ಪ ನೀನು. ದುಷ್ಟ ಜನರನ್ನು ಮರ್ದನ ಮಾಡೋದ್ರಿಂದಾಗಿ ನನಗೆ ಜನಾರ್ದನ ಅಂತ ಹೆಸರಲ್ವಾ, ನೀನೇ ಈ ಕೆಲಸ ಮಾಡು. ಆದ್ರಿಂದಾಗಿ ನಿನಗೆ ನಾನು ಯಾಕೆ ಬೇಕು, ನೀನೇ ಮಾಡು, ನೀನೇ ಕೊಂದ್ಬಿಡು. ಯಾಕೆಂದ್ರೆ ನಿನಗೆ ಬಹಳ ತಾಕತ್ತಿದೆ. ಅಲ್ಲಿ ಜನಾರ್ದನ ಎಂಬ ಶಬ್ದ ಸಂಬೋಧನೆಯನ್ನು ಕೃಷ್ಣನಿಗೆ ಮಾಡಿದ್ದಾನೆ. ಅದಕ್ಕೆ ಅನೇಕ ಅರ್ಥಗಳು ಇದೆ. ಯಾಕೆಂದ್ರೆ ಭಗವಂತ ಜಾನ ಅರ್ಧನ ಜಾಣ ಜಾ ಅಂದ್ರೆ ಜನ್ಮ ನಾ ಇಲ್ಲ, ದೇವರಿಗೆ ಜನ್ಮ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೇವೆ ಮತ್ತು ಜನ್ಮ ಇಲ್ಲ ಏನ್ರಿ, ಅದಕ್ಕೆ ನಮ್ಮಂತೆ ಜನ್ಮ ಇಲ್ಲ ಅಂತ ಅರ್ಥ. ನಾವು ತಂದೆ ತಾಯಿ ತಾಯಿಯ ಗರ್ಭದ ವಾಸ ದುಃಖವನ್ನು ಪಡೆಯುವುದು, ಒಂದು ಪ್ರಾಕೃತ ದೇಹವನ್ನು ಪಡೆದು ಅಲ್ಲಿ ಒದ್ದಾಡುವುದು, ಇಂತಹ ದೋಷ ಗ್ರಸ್ತವಾದ ಜನ್ಮ ಪರಮಾತ್ಮನಿಗಿಲ್ಲ. ದೇವರು ಹುಟ್ಟಾನೆ ಅಂದರೆ ಪ್ರತ್ಯಕ್ಷತ್ವ ಹರೆಯ ಜನ್ಮ, ಭಗವಂತನ ಅವತಾರ, ಭಗವಂತ ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವುದು ಅವನ ಜನ್ಮ, ಅವನ ಜ್ಞಾನಕ್ಕೆ ಜನ್ಮ, ಅವನ ತಿಳುವಳಿಕೆ ನಮಗೆ ಮೂಡುತ್ತೆ, ಅದೇ ಭಗವಂತನ ಜನ್ಮ. ನಮ್ಮಂತೆ ಪ್ರಾಕೃತ ದೇಹದ ಅವನು ತಗೊಳ್ಳೋದು ಆ ಬಂಧ ಆ ಗೂಡಿನಲ್ಲಿ ಇರುವುದು
ಇದು ಅಂತಹ ಒಂದು ಜನ್ಮ ಪರಮಾತ್ಮನಿಗಿಲ್ಲ. ಹಾಗಾಗಿ ಅವನು ಸ್ವಯಂ ಜನ, ತಾನು ಹುಟ್ಟುವುದಿಲ್ಲ. ಹುಟ್ಟುವುದಿಲ್ಲ ಅಂದ್ರೆ ಸಾಯಲು ಇಲ್ಲ ಅಂತದ, ಹುಟ್ಟಿದವರಿಗೆ ಸಾವು. ಹುಟ್ಟು ಮರಣ ಇಲ್ಲದವನು ಜಾನ, ಜಾ ಅಂದ್ರೆ ಜನ್ಮ, ಜನ್ಮ ನ ಇಲ್ಲದವನು. ನಮ್ಮಂತೆ ಬಂಧಕವಾದ ಜನ್ಮಕ್ಕೆ ಒಳಗಾಗುವುದಿಲ್ಲ. ಜನ್ಮಕ್ಕೆ ಒಳಗಾಗುವುದಂದ್ರೆ ಹುಟ್ಟಿದವನಿಗೆ ಸಾವು, ಹುಟ್ಟುವುದೇ ಇಲ್ಲದ್ರೆ ಸಾವು ಎಲ್ಲಿಂದ? ದೇಹ ತಪಂಡ್ರೆ ದೇಹದ ವಿಯೋಗ ರೂಪವಾದ ಮರಣ. ಹಾಗಾದ್ರೆ ಜನ್ಮ ಮರಣ ಇಲ್ಲದವನು ಜನ. ಅಷ್ಟೇ ಅಲ್ಲ, ಅವನನ್ನು ಯಾರು ಶರಣಾಗತರಾಗ್ತಾರೋ ಅವರಿಗೆ ಜನ ಅರ್ಧನ, ಅವರಿಗೆ ಸಂಸಾರವನ್ನು ಜನನವನ್ನು ಮರ್ದನ ಮಾಡ್ತಾನೆ. ಜನನಂ ಅರ್ಧಯತಿ, ಮರ್ದನ ಮಾಡ್ತಾನೆ, ಜನ್ಮ ಮರಣವನ್ನೇ ಪರಿಹಾರ ಮಾಡ್ತಾನೆ, ಸಂಸಾರ ಮೋಚಕ. ಮತ್ತೆ ಸ್ವಯಂ ಜನ್ಮ ಮರಣ ಇಲ್ಲದವನು, ಭಕ್ತರ ಸಂಸಾರ ದುಃಖವನ್ನು ಪರಿಹಾರ ಮಾಡುವನು. ಅಷ್ಟೇ ಅಲ್ಲ, ಜನನ ಅರ್ಧಯತಿ, ಅದು ಅರ್ಧ ಧಾತುವಿಗೆ ಅನೇಕ ಅರ್ಥ ಉಂಟು. ಮರ್ದನ ಅಂತ ಅರ್ಥ ಇದೆ, ಯಾಚನ ಅಂತ ಅರ್ಥ ಇದೆ, ಪ್ರಾಪಣ ಹೊಂದಿಸ್ತಾನೆ. ಯಾರ್ಯಾರು ಯಾವ್ಯಾವ ಕರ್ಮ ಮಾಡ್ತಾರೋ ಜೀವರು, ಸಜ್ಜೀವರಾಗಲಿ ದುರ್ಜೀವರಾಗಲಿ, ಅವರವರ ಜೀವರ ಸತ್ಕರ್ಮ ಅಥವಾ ದುಷ್ಕರ್ಮಕ್ಕೆ ಅನುಸಾರವಾಗಿ ಅವರವರನ್ನು ಆಯಾಯ ಲೋಕಕ್ಕೆ ಹೊಂದಿಸುತ್ತಾನೆ. ನರಕಕ್ಕೋ ಸ್ವರ್ಗಕ್ಕೋ ಎಲ್ಲಿ ಹೋಗಿ ಅವರನ್ನು ತಲುಪಿಸುತ್ತಾನೆ. ಜನರನ್ನು ತತ್ತದ್ಗತಿಗೆ ತಲುಪಿಸುವನು. ಜನ ಅಂದರೆ ಜನರನ್ನು ಅವರವರ ಕರ್ಮಕ್ಕೆ ಅನುಸಾರವಾಗಿ ಅರ್ಧನ ಹೊಂದಿಸುವವನು, ಗತಿಯನ್ನು ಹೊಂದಿಸುವ. ಆದ್ದರಿಂದಾಗಿ ಜನಾರ್ದನ ಅಂತ ಆ ಭಗವಂತನಿಗೆ ಹೆಸರು. ಅಷ್ಟೇ ಅಲ್ಲ, ತಮ್ಮ ತಮ್ಮ ಕಾರ್ಯ ಆಗಿಸೋದಕ್ಕೋಸ್ಕರ ಜನೈಹಿ ಅರ್ಧ್ಯತೆ ಯಾಚ್ಛತೆ ಅರ್ಧಯಾಂಚ್ಛಾಯ. ಬ್ರಹ್ಮರುದ್ರಾದಿ ದೇವತೆಗಳು ತಮ್ಮ ತಮ್ಮ ಕೆಲಸಕ್ಕೋಸ್ಕರ ನಿನ್ನ ಕಾಲು ಹಿಡಿತಾರೆ, ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೆ. ಈಗ ತಾನೇ ತಾನೇ ಭೂಭಾರ ಹರಡ ಮಾಡುವಂತ ನಾವೆಲ್ಲ ಬ್ರಹ್ಮಾದಿ ರುದ್ರಾದಿ ದೇವತೆಗಳು ಚೀರ ಸಮುದ್ರಕ್ಕೆ ಹೋಗಿ ನಿನ್ನ ಕಾಲು ಗಟ್ಟಿ ಇಟ್ಕೊಂಡು. ಹಾಗಾಗಿ ಜಗತ್ತಿಗೆ ಆಪತ್ತು ಬಂದಾಗ, ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ಸ್ವಯಂ ಶಕ್ತಿ ಇಲ್ಲಿದ್ದಾಗ ಬ್ರಹ್ಮಾದಿ ದೇವತೆಗಳು ನಿನಗೆ ಮರೆ ಹೋಗ್ತಾರೆ ಈ ಕೆಲಸ ಮಾಡುವಂತ. ಹಾಗಾಗಿ ಇನ್ನೊಬ್ಬರು ತಮ್ಮ ತಮ್ಮ ಕಾರ್ಯ ಆಗಲಿಕ್ಕೋಸ್ಕರ ನಿನ್ನ ಪಾದಾರವಿಂದವನ್ನು ಆಶಿಸ್ತಾರೆ, ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೆ ದೊಡ್ಡ ದೊಡ್ಡ ಕೆಲಸಕ್ಕೋಸ್ಕರ. ಅವರಿಂದ ಕೈಯಿಂದ ಆಗುವುದಿಲ್ಲ, ಅವರು ತಮ್ಮ ಕಾರ್ಯವನ್ನು ಮಾಡಿಸ್ಕೊಳ್ಳಿಕ್ಕೋಸ್ಕರ ನಿನ್ನ ಮರೆ ಹೋಗ್ತಾರಪ್ಪ. ಅವರಿಂದಲ್ಲ ಸ್ವಸ್ವ ಕಾರ್ಯಕ್ಕೋಸ್ಕರ ಅವರಿಂದಲ್ಲ ಪ್ರಾರ್ಥಿತನಾಗುವನಾದ್ರಿಂದಾಗಿ ನಿನಗೆ ಜನಾರ್ದನ ಅಂತ ಹೆಸರು. ಇಷ್ಟೆಲ್ಲ ತಾಕತ್ತಿದೆ ನಿನಗೆ. ಹಾಗಾಗಿ ಅಷ್ಟೇ ಅಲ್ಲ, ಜನಾರ್ದಯತೆ, ನಿನ್ನ ಕಟಾಕ್ಷದಿಂದ ವಿಶ್ವದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ದಾಗ್ತದೆ. ಸಹಜವಾಗಿ ಕಟಾಕ್ಷ ಮಾತ್ರೇನ ಎಲ್ಲ ಜನರನ್ನ ದುಷ್ಟ ಜನರನ್ನ ಇಡೀ ಲೋಕವನ್ನೇ ಸಂಹಾರ ಮಾಡುವ ಶಕ್ತಿ ನಿನಗಿದೆ. ಜನಾನ ಅರ್ಧಯತೀತಿ ಜನಾರ್ದನ. ಇಷ್ಟೆಲ್ಲ ತಾಕತ್ತಿರುವ ನೀನು, ಮಹಾಮಹಿಮ ಸಂಪನ್ನನಾದ ನಿನಗೆ ಆ ಜನಾರ್ದನ ಎಂಬ ಶಬ್ದದಲ್ಲಿ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಮಹಿಮೆ ಆ ಜನಾರ್ದನ ಎಂಬ ಸಂಬೋಧನೆಯಲ್ಲಿ ತುಂಬಿಸಿದ್ದಾನೆ. ಇಂಥ ಮಹಾಮಹಿಮನಾದ ನಿನಗೆ ನಾನು ಯಾಕೆ ಬೇಕಪ್ಪ, ನೀನೇ ಈ ಕೆಲಸ ಮಾಡು, ನನ್ನ ನಿರ್ಬಂಧ ಮಾಡಬೇಡ ಅಂತ ಹೇಳಿದಾಗ, ಇಲ್ಲಿ ಧೃತರಾಷ್ಟ್ರ ಅನ್ನು ನಾನು ಮೊನ್ನೆನೆ ಹೇಳಬೇಕಿತ್ತು ಈ ವಿಷಯ. ಧೃತರಾಷ್ಟ್ರನ ಮಕ್ಕಳು, ಧೃತರಾಷ್ಟ್ರ ಅಂದರೆ ಏನು? ಅವನಿಗೆ ಮೊದಲು ಅವನ ಮೂಲ ರೂಪದಲ್ಲಿ ಧೃತರಾಷ್ಟ್ರ ಅಂತ ಹೆಸರು. ಅವನೊಬ್ಬ ಗಂಧರ್ವ, ಅವತಾರದಲ್ಲಿಯೂ ಅವನಿಗೆ ಧೃತರಾಷ್ಟ್ರ ಅಂತ ಹೆಸರು ಬಂತು. ಹಂಸ ಎಂಬ ನಾಮಾಂತರವೂ ಇದೆ ಅಂತ ಹೇಳ್ತಾರೆ, ಆಯಿತು. ಆದರೆ ಅವತಾರದಲ್ಲಿ ಧೃತರಾಷ್ಟ್ರ ಅಂತ ಹೆಸರು ಯಾವಾಗಲೂ ಇಟ್ಟವರು ಹಿಂದಿನ ಕಾಲದಲ್ಲಿ ಏನಾದರೂ ಒಂದು ಹೆಸರು ಇಟ್ಟರೆ ಸಾರ್ಥಕವಾಗಿಯೇ ಇಡ್ತಾ ಇದ್ರು, ಸುಮ್ಮನೆ ಸುಮ್ಮನೆ ಇಲ್ಲ. ಹಿಂದಿನ ಕಾಲದಲ್ಲಿ ದೊಡ್ಡವರು ಹೆಸರಿಟ್ಟಾಗ ಆ ಹೆಸರಿಗೆ ತಕ್ಕಂಥ ಆ ವ್ಯಕ್ತಿ ಆಗ್ತಾ ಇದ್ದ, ಅದು ನೋಡೇ ಇರ್ತಾ ಇದ್ರು. ಅರ್ಥ ಆಯ್ತಾ? ಅದು ಯಾರು ದೊಡ್ಡವರ ಬಾಯಿಂದ ಒಂದು ಮಾತು ಬಂದರೆ ವಾಚಮರ್ಥೋನುದಾವತ್ತು, ಆ ಮಾತು ಸತ್ಯವೇ ಆಗಿಬಿಡುತ್ತೆ. ಮಾತಿಗೆ ತಕ್ಕಂತೆ ವ್ಯಕ್ತಿ ಇರ್ತಾನೆ, ಹೆಸರು ಹೇಗಿರ್ತಾರೋ ಹಾಗೆ ಆಗ್ತಾನೆ. ಏನ್ರಿ ಇವನೇನು ಮಾಡಿದ್ದು ಹೇಳಿ? ಈ ಧೃತರಾಷ್ಟ್ರನ ಮಕ್ಕಳು ಇವ್ರನ್ನ ಕೊಂದ್ರೂ ನಮಗೆ ಸುಖ ಆಗುದಿಲ್ಲ, ಏನು ಮಾಡೋದು, ಇಷ್ಟ ದೌರ್ಜನ್ಯ. ಆದ್ರೆ ಏನು ಮಾಡೋದು, ಆ ಬಾಂಧವ್ಯದ ರಕ್ತ ಸಂಬಂಧ ಇದೆಯಲ್ಲ, ಅಯ್ಯೋ ಅದನ್ನು ಅನುಸಂಧಾನ ಮಾಡಿದಾಗ ದುಃಖ ಆಗಿಬಿಡತ್ತೆ, ಹಾಗಾಗಿ ರಾಜ್ಯ ಸುಖ ಕೊಡ್ತಾರೆ. ಈ ಪ್ರಾಬ್ಲಮ್ ಆಗಿದೆ, ಈ ಸಮಸ್ಯೆ ಏನು ಉಪಯೋಗ, ನಾನು ಯಾಕೆ ತೊಡಗಿಸ್ತೀನಿ? ನಾನು ಇಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿದ್ರೂ ಕೂಡ ನನಗೆ ಸುಖ ಪಡ್ಲಿಕ್ಕಾಗುತ್ತೆ,
ನಿನಗೇನಿಲ್ಲಪ್ಪ ಜನಾರ್ದನ, ನೀನು ನೀನು ಮಾಡ್ಕೋ, ನನ್ನ ನಿರ್ಬಂಧ ಮಾಡಬೇಡ, ನನಗೆ ದುಃಖ ಆಗ. ಏನು ಮಾಡೋದು ದುಷ್ಟರಿವರು, ಆದ್ರೆ ಆ ಬಾಂಧವ್ಯ ನೆನೆದಾಗ ದುಃಖ ಆಗ. ಏನು ಮಾಡ, ಧೃತರಾಷ್ಟ್ರನ ಮಕ್ಕಳು ಧೃತರಾಷ್ಟ್ರನ ಸಂಬಂಧಿಗಳು ಎರಡೂ ಅರ್ಥ ಇದೆ. ಆ ಥರ ಭೀಷ್ಮ ದ್ರೋಣಾದಿಗಳು ಕೊಂದ್ರು ನನಗೆ ಸುಖ ಆಗುತ್ತೆ, ನಮಗೆ ಉಪಕಾರ ಮಾಡಿದವರು ನಮ್ಗೆ ಕೊಂದ್ರೆ ಸುಖ ಆಗುತ್ತಾ? ದುರ್ಯೋಧನಾದಿಗಳೇ ಮಾಡಿದ್ರು, ಅವರು ಬಂದವರೆ ನಮ್ಮ ದೊಡ್ಡಪ್ಪರ ಮಕ್ಕಳಲ್ವಾ, ಆ ರಕ್ತ ಸಂಬಂಧ ಆ ಬಾಂಧವ್ಯದ ಪ್ರಯುಕ್ತ ಮತ್ತೆ ಕಾಲಾಂತರದಲ್ಲಿ ಆ ಬಾಂಧವ್ಯ ಪ್ರಜ್ಞೆ ಜಾಗೃತವಾದಾಗ ಮತ್ತೆ ದುಃಖ ಆಗುತ್ತೆ. ಹಾಗಾಗಿ ರಾಜ ಏನು ಉಪಯೋಗ ಇಲ್ಲ, ಅದಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ ಹೇಳಿದ್ದು. ಇದು ಅನಿಷಿದ್ಧ ಅಲ್ಲ, ನಮಗೇನು ಅನಿವಾರ್ಯವಾಗಿ ನಿಷೇಧ ಮಾಡಬೇಕಾಗಿದೆ ಈ ಸುಖವನ್ನು. ಇದು ದೋಷಗ್ರಸ್ತವಾದದ್ದು, ಇದು ಸುಖ ಆಗ್ತದೆ ಅಂತ ಇದಿಲ್ಲ, ಖಚಿತ ಅಲ್ಲ, ಸುಖ ಖಂಡಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಬೇಡ ಬೇಡ ಅಂತ ಬಿಟ್ಬಿಟ್ಟಿದೆ. ಈ ಯುದ್ಧ ಬೇಡ, ರಾಜ್ಯ ಬೇಡ, ಏನು ಬೇಡ ಅಂತ. ಧೃತರಾಷ್ಟ್ರನ ಮಕ್ಕಳು, ಈ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಅಂತ ಹೆಸರು. ಕಾರಣ ನೋಡಿ, ಪಾಂಡವರಿಗೆ ನಿಜವಾಗಿ ಕೂಡ ಅರ್ಧ ರಾಜ್ಯ ಕೊಡಬೇಕು. ಯಾರು ಹಿರಿಯರು ಅವರು ನಿಜವಾಗಿಯೂ ರಾಜರಾಗಬೇಕು. ಯಾಕೆಂದ್ರೆ ದುರ್ಯೋಧನರಾಜಕ್ಕಿಂತ ಮೊದಲು ಹುಟ್ಟಿದವನು ಯಾರು? ಧರ್ಮರಾಜ ಹಿರಿಯ, ಅವನಿಗೆ ನಿಜವಾದ ಪಟ್ಟ ಆಗಲಿ. ಅದ ನಂತರ ಬೇಕಾದ್ರೆ ದುರ್ಯೋಧನಗಾಗಲಿ ಯುವರಾಜರು. ಅದಕ್ಕೆ ಇವರು ಏನು ಮಾಡೋದು, ಇಲ್ಲಿಂದ ಓಡಿಸ್ಬೇಕು. ಹಸ್ತಿನಾಪುರ ನಮಗೆ ಏನಿದ್ರು ಅಲ್ಲಿ ಅಲ್ಲಿ ಬೇರೆ ವಾರಣಾವತ ಅಲ್ಲಿಯನ್ನು ಅವ್ರನ್ನ ಕೂಡಿಸು, ಅವ್ರು ಇಲ್ಲಿ ಬರುವುದು ಬೇಡ, ಇದೆಲ್ಲ ಅರಿಯಬೇಕು ಅಂತ ದುರ್ಯೋಧನ ಹೇಳಿದಾಗ, ಇಲ್ಲದ್ರೆ ನಾನು ಸಾಯ್ತೇನೆ ಅಂತ ಹೇಳಿ ನನ್ನ ಸಾಯ್ಲಿಕ್ಕೆ ಅನುಜ್ಞೆ ಕೊಡ. ಯಾಕೆಂದ್ರೆ ಯಾರ್ಯಾರೆಲ್ಲ ಹುಟ್ಟಿದವರು, ನಾನು ನಿಮ್ಮ ಔರಸ ಪುತ್ರ, ನನಗೆ ರಾಜ್ಯ ಕೊಡೋದು ಬಿಟ್ಟು ನೀನು ಪಾಂಡವರ ಪಕ್ಷಪಾತಿ. ಪಾಂಡವರು ನಿಜವಾಗಿ ಕೂಡ ಪಾಂಡವರಿಂದ ಹುಟ್ಟಿದ್ದಾರೆ, ಪಾಂಡುವಿನ ಕ್ಷೇತ್ರ ಹೆಂಡತಿಯಲ್ಲಿ ಹುಟ್ಟಿದವರು, ಅದು ಸಹ ಬಂಧು ಜನರಿಂದ ಅನುಮತಿ ಪಡೆದು ಅವರು ಮಕ್ಕಳನ್ನು ಪಡೆದಿದ್ರೆ ಬೇರೆಯವರಿಂದ ಅದು ಬೇರೆ ಕಥೆ, ಅದು ಏನೂ ಅಲ್ಲ. ಔರಸ ಪುತ್ರರೇ ಅಲ್ಲ ಅವರು, ಪಾಂಡುವಿನಿಂದ ಹುಟ್ಟಿದವರು ಅಲ್ಲ, ಪಾಂಡುವಿನ ಕ್ಷೇತ್ರದಲ್ಲಿ ಯಾರಿಂದ ಹುಟ್ಟಿದವರು, ಅವರಿಗೆ ನೀನು ಎಲ್ಲಿದ್ದರ ಪ್ರೀತಿ. ನಾನು ಹೊರ ಹುಟ್ಟಿದ ಮಕ್ಕಳ ಮೇಲೆ ನಿನಗೇನು ಇಲ್ಲ, ಇದು ತಪ್ಪಲ್ಲ. ನೀನು ಸರಿಯಾಗಿ, ನಿನಗೆ ಅಪಕೀರ್ತಿ ಬರುತ್ತೆ ನೋಡಿ, ಇವಾಗ ನಮಗೆ ಸರಿಯಾಗಿ ರಾಜ್ಯ ಕೊಡಲಿ, ನಿನಗೆ ಅಪಕೀರ್ತಿ ಬರುತ್ತೆ. ಅದಕ್ಕೋಸ್ಕರ ನನಗೆ ಅವನು ಬೇಕಾದ ಬೇರೆ ಕಡೆ ಕಳಿಸು. ನಾನಂತೂ ನನಗಿದು ಹತ್ಯನಾಪುರ, ನನಗೆ ಈ ಸಿಂಹಾಸನ ನನಗೆ ಮೀಸಲಾಗಿರ್ಬೇಕು, ಇಲ್ಲದೆ ನನಗೆ ಅಪಕೀರ್ತಿ ಬರುತ್ತೆ. ನಿನಗೆ ಅಪಕೀರ್ತಿ ಬರುತ್ತಲ್ಲ, ನಾ ಬದುಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸಾಯ್ತೇನೆ ಹೇಳಿದ್ದು ಅಂತ ಇಂಥ ಮಾತಾಡ್ತಾ ಸಾಯ್ತು ಅನುಮತಿ ಕೊಡೋದು. ಇಷ್ಟುವರೆಗೆ ಬಂದು ಗಂಡು ಬಿದ್ದ ಈ ಪುತ್ರ ವ್ಯಾಮೋಹದಿಂದ, ಏ ಪಾಂಡವರು ವಿರುದ್ಧವಾಗಿ ನೀನು ಈ ರೀತಿಯಲ್ಲಿ ಮಾಡಬಾರ್ದು, ಕೆಟ್ಟದ್ದನ್ನು ಆಲೋಚನೆ ಮಾಡಬಾರ್ದು, ಅವರು ಗುಣವಂತರು, ಅವರು ತಮ್ಮ ಸಾಮರ್ಥ್ಯದಿಂದೆಲ್ಲ ಪಡೆದಿದ್ದಾರೆ, ನೀನು ಹಾಗೆ ಮಾಡು. ಏನು ಹೇಳಿದ್ರು, ಇಷ್ಟೆಲ್ಲ ಹೇಳಿದ್ರು ಕೂಡ ಕೊನೆಗೆ ಆ ಪುತ್ರ ವ್ಯಾಮೋಹದ ಕಲಿಯ ಆವೇಶ ಮೊದಲೇ ಇದೆ. ಪುತ್ರ ವ್ಯಾಮೋಹಕ್ಕೆ ಪರವಶನಾಗಿ ಅವನು ಹೇಳಿದಾಗಿ ಪುಣ್ಯ ಶುರು ಮಾಡಿದ. ಎಲ್ಲ ರಾಜ್ಯ ಬಂತು, ಪಾಂಡವರು ರಾಜಸೂಯಾಗ ಮಾಡಿದ್ರು, ಅವರಿಗೆ ಸಿಕ್ಕಾಪಟ್ಟೆ ಸಂಪತ್ತು ಬಂತು. ಅಲ್ಲಿ ಅವನಿಗೆ ಅಲ್ಲಿ ಇಂದ್ರಪ್ರಸ್ಥದ ಅಲ್ಲಿ ಅಲ್ಲಿ ಕೊಟ್ಟರು, ಅವರು ಮೆರೆದ್ರು ಕೃಷ್ಣನ ಅನುಗ್ರಹದಿಂದ. ಹೊಟ್ಟೆ ಉರಿತು, ರಾಜಸೂಯಾಗದಲ್ಲಿ ಸಿಕ್ಕಾಪಟ್ಟೆ ಸಂಪತ್ತು ಬಂತು, ಅದನ್ನು ಹೊಟ್ಟೆ ಉರಿತು. ಹೊಟ್ಟೆ ಇದನ್ನು ಹೇಗಾದರೂ ಮಾಡಿ, ಈ ಸಂಪತ್ತು ನನಗೆ ನೋಡ್ಲಿಕ್ಕಾಗಲ್ಲ, ಇದನ್ನು ಹೇಗಾದರೂ ನನ್ನ ವಶ ಮಾಡಿಕೊಳ್ಬೇಕು, ಅದು ಸಹನೆ ಮಾಡಲಿಕ್ಕಾಗಿದೆ, ಅದಕ್ಕೆ ಹೇಗೆ ಮಾಡೋದು ಅಂದರೆ ಶಕುನ ಹೇಳಿಕೊಟ್ಟ. ಸೋದರ ಮಾವ ಚೂಜಿನಿಂದ ಸುಲಭವಾಗಿ, ಯಾಕೆಂದ್ರೆ ಯುದ್ಧದಿಂದ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ ಅದು ಗೊತ್ತುಂಟು. ಹಾಗಾದ್ರೆ ಏನು ಮಾಡಬೇಕೀಗ, ಕಪಟ ಜೂಜೆ, ಜೂಜಿನಿಂದ ಎಲ್ಲವೂ ನಿನಗೆ ನಾನು ತಂದು ಕೊಡ್ತೇನೆ ಅಂತ ಹೇಳಿದೆ. ಜೂಜು ಅಂತ ಹೇಳಿದಾಗ ಗೂಜು ಕುಲನಾಶಕರ ಅಂತ ಹೇಳಿದರೂ ಕೂಡ ಧೃತರಾಷ್ಟ್ರ ಪುತ್ರವ್ಯಾಮೋಹದಿಂದ ಆ ಕುಲನಾಶಕರವಾಗಿರ್ತಕ್ಕಂಥ ಸರ್ವಸ್ವ, ಯಾಕೆ ಕುಲದಲ್ಲಿ ಕಲಹವನ್ನುಂಟು ಮಾಡ್ತಕ್ಕಂಥ ಜೂಜಿಗೆ ಅಪ್ಪಣೆ ಕೊಟ್ಟ. ಬೇಡ ಬೇಡ ಅಂತ ಹೇಳ್ತಾರೆ ವಿದುರ ಮೊದಲಾದವರು ಕೂಡ, ಭೀಷ್ಮದ್ರೋಣಾದಿ ಹೇಳ್ತಾರೆ ಇಲ್ಲ ಇಲ್ಲ ಅಲ್ಲಿ ಕಲಹ ಆಗತ್ತೆ, ನಾವು ಸುಮ್ಮನೆ ಒಂದು ಆಟ ವಿನೋದಕ್ಕೋಸ್ಕರ ಜೂಜಾಡೋದಂತೆ, ಅದೇನಾದರೂ ಅನಾಹುತವನ್ನು ನಾವು ತಡಿತೇವೆ ಅಂತ ಹೇಳಿದ. ಹಾಗಾಗಿ ಈ ರೀತಿಯಾಗಿ ಮಗನ ಮಾತು ಕೇಳಿ ಕಪಟ ಜೂಜು ಆಡಿಸಿ ಕಿಂಗಿ ನಂಗಿದ್ದನ್ನು ಕೇಳ್ತಾನೆ. ಮತ್ತೆ ಏನು ಗೆದ್ದ, ಏನು ಗೆದ್ದ ನನ್ನ ಮಗ ಅಂತ ನಾಚಿಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಕಿಂಗಿತವಲ್ಲ ನಿನ್ನ ಪ್ರಾಣ, ನಿನ್ನ ಮಕ್ಕಳ ಪ್ರಾಣ ಎಲ್ಲ ಹೋಗುತ್ತೆ ನೋಡು ಅಂತ ಹೇಳ್ತಾನೆ. ಇದರ
ಏನು ಗೆದ್ದಿ ಈ ಏನು ಗೆದ್ದ ಈಗೇನು ಗೆದ್ದ ಈಗೇನು ಗೆದ್ದ ಅಂತ ಹಾಸಿಗೆಯಿಂದ ಕೇಳ್ತಿದ್ದೆವು ಅಂತ ವಿದುರ ಬೈತ ಅನ್ಯಾಯದ ಜೂಜಾರಿಸಿ ಇಡೀ ರಾಷ್ಟ್ರವನ್ನ ಅನ್ಯಾಯದಿಂದ ವಶ ಮಾಡಿಕೊಂಡು ಪಾಂಡವರನ್ನ ವನಕ್ಕೆ ಅಟ್ಟಿದ ಅದಾದ ಬಂದ ನಂತರ ಆದರೂ ಅರ್ಧ ರಾಜ್ಯ ಕೊಡಬೇಕಿತ್ತೋ ಬೇಡ ನ್ಯಾಯೋಚಿತವಾಗಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡಿ ಸರಿಯಾಗಿ ಮಾಡಿದ್ದಾರೆ ಕೃಷ್ಣ ಹೇಳಿದ್ರು ಕೂಡ ಕೇಳಲಿಲ್ಲ ಇಡೀ ರಾಜ್ಯವನ್ನ ಕಪಿ ಮುಟ್ಟಿಲ್ ಗಟ್ಟಿಯಾಗಿ ಇಟ್ಕೊಂಡ ಪುತ್ರ ವ್ಯಾಮೋಹಕ್ಕೆ ವಚನ ಆಗಿ ಹಾಗಾಗಿ ಅದಕ್ಕೆ ಏನು ಹೇಳಿದ್ರು ಧೃತಂ ರಾಷ್ಟ್ರಂ ಏನ ಗಟ್ಟಿಯಾಗಿ ಕಪಿ ಮುಟ್ಟಿದ ಪೂರ್ತಿ ರಾಜ್ಯವನ್ನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇನೆ ಇಡೀ ರಾಷ್ಟ್ರವನ್ನು ಗಟ್ಟಿ ಇಟ್ಕೊಂಡ್ಬಿಟ್ನಲ್ಲ ಅದಕ್ಕೆ ಅವನು ಏನಂತ ಹೆಸರು ಏನಂತ ಹೆಸರು ಧೃತಂ ರಾಷ್ಟ್ರಂ ಏನ ತನ್ನ ಕಪಿ ಮುಟ್ಟಿದ ಗಟ್ಟಿ ಇಟ್ಕೊಂಡ ಬಡ್ಲೇ ಇಲ್ಲ ಇದು ಪುತ್ರ ವ್ಯಾಮೋಹದಿಂದ ಮಾಡಿದ ಕೆಲಸ ಏನು ಅರ್ಥ ಆಯ್ತಾ ಅದರ ಫಲವನ್ನು ಮತ್ತೆ ಅವನು ಊಟ ಮಾಡಬೇಕಾಯ್ತು ಅದು ಬೇರೆ ಹಾಗಾಗಿ ಆದರೆ ಇಂತಹ ಧೃತರಾಷ್ಟ್ರನ ಮಕ್ಕಳು ಅವರ ಸಂಬಂಧಿಕರು ಆಚಾರ್ಯರು ಗುರು ಹಿರಿಯರು ಮತ್ತೆ ದುರ್ಯೋಧನಾದಿಗಳು ಇವ್ರನ್ನ ಕೊಂದ್ರೆ ನಮಗೆ ಬಂದು ಗುರು ಹಿರಿಯರನ್ನು ಕೊಂದ್ರಂತೂ ದುಃಖ ಆಗೇ ಆಗ ದುರ್ಯೋಧನಾದಿ ದುಷ್ಟನಾಗಿದ್ರೂ ಅವ್ರನ್ನ ಕೊಲ್ಲಬೇಕು ಅಂತ ನಮಗೆ ಒಂದು ಹಂತದರೆ ನನಗೆ ನಾವು ಇಚ್ಛೆ ಪಟ್ಟರೂ ಕೂಡ ಕಾಲಾಂತರದಲ್ಲಿ ಬಾಂಧವ್ಯದ ಒಂದು ಪ್ರಜ್ಞೆ ಜಾಗೃತವಾದಾಗ ದುಃಖ ಆಗತ್ತೆ ಹಾಗಾಗಿ ಈ ರಾಜ್ಯ ಈ ಸುಖ ಇದ್ಯಾವುದೂ ನಮಗೆ ಸುಖ ಭೋಗಗಳು ಯಾವುದೂ ಕೂಡ ನಮಗೆ ಸುಖ ಸಾಧನವಾಗುವುದಿಲ್ಲ ಬೇಡ ಇದು ಅಂತ ಅದಕ್ಕೋಸ್ಕರ ಹೇಳಿದ್ದು ಇದರಲ್ಲಿ ದೋಷ ಇದೆ ಅಂತ ಯಾಕೆಂದ್ರೆ ಇದು ದುಃಖ ಬಂದಾಗ ಇದು ನಮಗೆ ಈ ರಾಜ್ಯ ಸುಖ ರಾಜ್ಯ ಭೋಗ ಇದ್ಯಾವುದೂ ನಮಗೆ ಸುಖ ಕೊಡಲ್ಲ ಅದಕ್ಕೆ ನಾನು ಇಚ್ಛೆ ಪಡುವುದಿಲ್ಲ ಅಂತ ಹೇಳಿದ್ದೆ ಅದನ್ನ ಸುಮ್ಮನೆ ಸುಮ್ಮನೆ ಹೇಳಲಿಲ್ಲ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ಅಲ್ಲ ಸರಿ ರೀ ಕರೆಕ್ಟ್ ನೀ ಹೇಳಿ ಸರಿ ಐಹಿಕವಾಗಿ ಖಂಡಿತವಾಗಿ ಸುಖ ಆಗೋದಿಲ್ಲ ಆದರೆ ಆಮುಷ್ಮಿಕ ಪರಲೋಕದಲ್ಲಿ ಸುಖವಾಗತ್ತಲ್ಲ ಅಂದರೆ ಎಲ್ಲಿ ಆಗುತ್ತೆ ಪಾಪವೇ ಬರುತ್ತೆ ಪುಣ್ಯ ಬರುವುದೇ ಇಲ್ಲ ಪರಲೋಕದಲ್ಲಿ ಸುಖ ಆಗಬೇಕಾದ್ರೆ ಪುಣ್ಯ ಬರಬೇಕು ಇವ್ರನ್ನ ಕೊಂದ್ರೆ ಪಾಪವೇ ಬರುತ್ತೆ ದುರ್ಯೋಧನಾದಿಗಳನ್ನ ಅದರಿಂದಾಗಿ ಪಾಪವೇ ಬರುವುದರಿಂದಾಗಿ ಪುಣ್ಯ ಬರುವುದಿಲ್ಲ ಅದರಿಂದಾಗಿ ಐಹಿಕ ಅಲ್ಲ ಪಾರಿತ್ರಿಕ ಸುಖವೂ ಇಲ್ಲ ಅದಕ್ಕೋಸ್ಕರ ಯುದ್ಧ ಮಾಡಲ್ಲ ಅಂತ ಹೇಳಿದ್ ನಾನು ಅರ್ಜುನ ಹೇಳ್ತಾನೆ ಪಾಪಮೇವ ಆಶ್ರಯದಸ್ಮಾನ್ ಹತ್ಯೇತಾನ್ ಆತತಾಯಿನ ತಸ್ಮಾನ್ ನಾರ್ಹ ವಯಂ ಹಂತುಂ ಧಾಷ್ಟರಾಷ್ಟ್ರ ಸಬಾಂಧವಾನ್ ಯಾರು ಆತತಾಯಿಗಳಂತಿದ್ದಾರೆ ಈ ದುರ್ಯೋಧನಾದಿಗಳು ಅವರನ್ನ ಕೊಂದ್ರೆ ಖಂಡಿತವಾಗಿ ನಮಗೆ ಪಾಪವೇ ಬರುತ್ತೆ ಪುಣ್ಯ ಬರುವುದಿಲ್ಲ ಪುಣ್ಯ ಬರುವುದಿಲ್ಲ ಪಾಪ ಬರುತ್ತೆ ಎಂದು ಖಚಿತ ಪಾಪಗ್ರಸ್ತರಾದ ನಮಗೆ ಪರಲೋಕದಲ್ಲಿ ಸುಖ ಎಲ್ಲಿಂದ ಆಗಬೇಕು ಪರಲೋಕದಲ್ಲಿ ಸುಖ ಆಗುವುದಲ್ಲ ಸುಖ ಅಂತೂ ಆಗದೇ ಇಲ್ಲ ಅದಕ್ಕೆ ವಿರುದ್ಧವಾಗಿ ಪಾಪವೇ ಆಗುತ್ತೆ ಆಗ ದುಃಖವೇ ಆಗುತ್ತೆ ಅಲ್ಲಯ್ಯ ಇದೇನು ವಿಚಾರ ಸಮಾಚಾರ ಹೊಸ ಅಂದು ಶಾಸ್ತ್ರ ಹೇಳ್ತಾ ಇದ್ದಲ್ಲ ಏನು ಆತತಾಯಿಗಳನ್ನು ಕೊಂದ್ರೆ ನಮಗೆ ಪಾಪ ಬರುತ್ತೆ ಅಂತ ಹೇಳ್ತೀಯ ಅಯ್ಯೋ ಆತತಾಯಿಯನ್ನು ಕೊಲ್ಲಬೇಕಂತ ಹೇಳ್ತಾರ್ರಿ ಆತತಾಯಿಗಳನ್ನು ಕೊಂದ್ರೆ ಪಾಪ ಬರುತ್ತೆ ಅಂತ ಹೇಳ್ತೀಯ ಆತತಾಯಿಯನ್ನು ಕೊಲ್ಲಬಹುದು ಶಾಸ್ತ್ರ ಹೇಳ್ತಾ ಇದೆ ಆಯ್ತನ್ನು ಕೊಲ್ಲಬೇಕು ಅಂತ ಅದು ಪಾಪ ಅಲ್ಲ ಅದು ಪಾಪ ಸಾಧನ ಅಲ್ಲ ಅದು ಪುಣ್ಯ ಸಾಧನ ಯಾರು ಆತತಾಯಿಗಳು ಆತತಾಯಿಗಳು ಅಂತ ಯಾರನ್ನು ಕರೀತಾರೆ ಸರಿ ಅಗ್ನಿದಃ ಗರದಶ್ಚೈವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರದಾರ ಅಪಹಾರೀಚ ಷಡಯತೆ ಆತತಾಯಿನಃ ಅಂದ್ರೆ ಬೆಂಕಿ ಕೊಟ್ಟು ಸಾಯಿಸ್ಲಿಕ್ಕೆ ಪ್ರಯತ್ನ ಪಡುವವನು ವಿಷವನ್ನು ಕೊಟ್ಟು ಸಾಯಿಸ್ಲಿಕ್ಕೆ ಸಾಯಿಸುವವನು ಮತ್ತೆ ಇನ್ನೇನು ಅಗ್ನಿದ ಗರದ ಶಸ್ತ್ರಪಾಣಿ ಅಂದ್ರೆ ಶಸ್ತ್ರಪಾಣಿ ಆಗುವುದು ತಪ್ಪಲ್ಲ ಅದು ಯುದ್ಧ ಆದ ಅನ್ಯತ್ರ ಯುದ್ಧಕ್ಕಿಂತ ಬೇರೆ ಸಂದರ್ಭದಲ್ಲಿ ಶಸ್ತ್ರಪಾಣಿಯಾಗಿ ಶಸ್ತ್ರಪಾಣಿಯಾಗು ಕೊಲ್ಲಿಕ್ಕೋಸ್ಕರ ಅದು ತಪ್ಪು ಧನಾಪಹ ಧನವನ್ನು ಅಪಹರಿಸುವುದು ಕ್ಷೇತ್ರ ಗದ್ದೆ ಮೊದಲಾದವುಗಳನ್ನು ಹೆಂಡತಿಯನ್ನು ಅಪಹರಿಸುವುದು ಯಾರು ಮಾಡ್ತಾರೋ ಅವರೆಲ್ಲರೂ ಆತತಾಯಿಗಳು ಏನಂತ ಹೇಳ್ತಾರೆ ಅವ್ರನ್ನ ಆತತಾಯಿಗಳು ಅಂತ ಹೇಳ್ತಾರೆ ಇಲ್ಲಿ ಏನಾಗಿದೆ ಗೊತ್ತುಂಟ ಅಗ್ನಿದಹ ಬೆಂಕಿ ಕೊಟ್ಟಿದ್ದಾನೆ ಇಲ್ಲ ಬೆಂಕಿ ಕೊಟ್ಟಿದ್ದಾನಂದ್ರೆ ಕೊಟ್ಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾನೆ ಅಂತ ಅರ್ಥ ಲಕ್ಷಾಗ್ರಹದಲ್ಲಿ ಆ ಪುರೋಚನ ಮೂಲಕ ಬೆಂಕಿ ಕೊಡ್ಲಿಕ್ಕೆ ಕೊಟ್ಟು ಕಳಿಸಿದ್ದ
ಅದು ಮತ್ತೆ ಭೀಮಸೇನರು ಬೆಂಕಿ ಕೊಟ್ಟರದು ಬೇರೆ. ಅಂತೂ ಬೆಂಕಿ ಕೊಡ್ಲಿಕ್ಕೆ ಇವನು ಪ್ರಯತ್ನ ಪಟ್ಟು ಇದು ಮಾಡಿದ್ದಾನೆ. ಆಯ್ತು, ಆ ಒಂದು ಅವನು ಆತ ತಾಯಿಯಾಗಿದ್ದ. ಮತ್ತೆ ವಿಷದ ಎರಡು ಸರ್ತಿ ವಿಷ ಹಾಕಿದ್ದ. ಒಂದು ಸರ್ತಿ ಹಸ್ತಿನಾಪುರದಲ್ಲೇ ಭೀಮಸೇನ ಅಡುಗೆಗೆ ವಿಷ ಹಾಕಿ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ಕೊನೆಗೆ ಅರಗಿನ ಮನೆಯಲ್ಲಿ ಪುರೋಚನನ ಸಹೋದರಿಯ ಮೂಲಕ ಪಾಂಡವರಿಗೆ ಅಡುಗೆಯಲ್ಲಿ ವಿಷ ಹಾಕಿಸಿ ಸಾಯಿಸ್ಬೇಕಂತ ಪ್ರಯತ್ನ ಪಟ್ಟ. ಆದರೆ ಭೀಮಸೇನ ದೇವರು ಆ ದಿವಸ ಮೊದಲು ಊಟ ಮಾಡಿದರು. ಊಟ ಮಾಡಿದ್ರೆ ಅದು ವಿಷ ಇದ್ದಿದ್ದು ಗೊತ್ತಾಯಿತು ಅವರು. ಯಾಕಂದ್ರೆ ಅವರು ರುಳ್ಕೋಳ, ಅವರು ಅದು ನಂಜುಂಡೇಶ್ವರ. ಯಾರು? ಭೀಮಸೇನ. ನಂಜನ್ನು ಉಂಡ್ರೂ ಕೂಡ ಅದನ್ನು ಜೀರ್ಣ ಮಾಡಲಿಕ್ಕೆ ಈಶ್ವರ ಸಮರ್ಥರು. ನಂಜಂದ್ರೆ ವಿಷ ಅಲ್ವ ಕಾಲಕೂಟ. ಯಾಕಂದ್ರೆ ಅವರಿಗೆ ವೃಕ ಎಂಬ ಮಹಾಬೆಂಕಿ ಇದೆ. ವೃಕೋಣ ಮಹಾವನ್ನಿ ಸಯಸ್ಯ ಉದರೇಯತ ವೃಕೋದರ ಇತಿ ಕೀರ್ತಿತ. ವೃಕ ಎಂಬ ದೊಡ್ಡ ಭಯ, ಭಯಂಕರ ಅಂಗುಷ್ಟಗಾತದ ಪ್ರಬಲವಾದ ಬೆಂಕಿ ಇದ್ದಿದ್ದರಿಂದಾಗಿ ಅದನ್ನ ಆ ನಂಜನ್ನ ಆ ವಿಷವನ್ನ ಕಾಲಕೂಟ ವಿಷವನ್ನ ತಿಂದರೂ ಕೂಡ ಅವರು ಜೀರ್ಣ ಮಾಡಿಕೊಂಡ್ರು. ಆದರೆ ಇನ್ನೊಬ್ರು ತಿನ್ಲಿಕ್ಕೆ ಆಗೋದಿಲ್ಲ, ಅದು ಅದು ಜೀರ್ಣ ಮಾಡ್ಕೊಂಡು ಸಾಯಲೇಬೇಕು. ಅದಕ್ಕೋಸ್ಕರ ಅವರು ಮೊದಲು ಹೇಳಿಬಿಟ್ರಂತೆ, ಇದು ವಿಷ ಬಿಟ್ಟಿದ್ದು ನೀ ಯಾರು ಊಟ ಮಾಡಿಬಿಟ್ರೆ. ಭೀಮಸೇನ ದೇವರು ಅದನ್ನ ಭೀಮ ಪ್ರಾಣತತ್ವ, ಅದು ಜಗತ್ತನ್ನೇ ಕಬಳಿಸುವ ಶಕ್ತಿ ಆ ಪ್ರಾಣತತ್ವಕ್ಕಿದೆ. ಅದಕ್ಕೆ ಪ್ರಾಣಾಗ್ನಿ, ಅದು ಅಗ್ನಿ ಅದು, ಅದು ಎಲ್ಲರೂ ಸುಟ್ಟು ಬರ್ಕೊಳ್ಬಿಡುತ್ತೆ. ಹಾಗಂತ ಬೇರೆಯವರು ಅದನ್ನು ಮಾಡಲಿಕ್ಕೆ ಹೋದ್ರೆ ಸಾಯಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅವರು ಅಲ್ಲಿ ಎರಡು ಸರ್ತಿ, ಒಂದು ಸರ್ತಿಯಲ್ಲಿ ಅಲ್ಲಿ ಮತ್ತೆ ಪುರೋಚನನ ಸಹೋದರಿಯ ಜೊತೆಗೆ. ಪುರೋಚನ ಅಂದ್ರೆ ಅವನು ದುರ್ಯೋಧನನ ಮಂತ್ರಿ, ಮಂತ್ರಿಯ ಸಹೋದರಿ ಬಂದು ಒಂದು ದಿವಸ ಐದು ಮಕ್ಕಳನ್ನು ಕಟ್ಕೊಂಡು ಬಿಟ್ರು. ಅವಳು ಬಂದು ಅವಳು ಅಡುಗೆಗೆ ವಿಷ ಹಾಕ್ಸಿ, ವಿಷ ಹಾಕಿ ಕೊಟ್ರು, ಭೀಮಸೇನ ತಿಂದ್ರು. ಅವರೆಲ್ಲ ಮತ್ತೆ ಪಾಂಡವರಿಗೆ ಮತ್ತೆ ಎಚ್ಚರಿಕೆ ಕೊಟ್ಟ ಉಳಿದ ಸಹೋದರರಿಗೆ. ಆಯ್ತಾ, ಎರಡು ಸರ್ತಿ ವಿಷ ಹಾಕಿ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟವನು. ಅಗ್ನಿದಹ ಗರದಶ್ಚೈವ. ಇನ್ನು ಶಸ್ತ್ರಪಾಣಿ ಯಾವಾಗಲೇ ಶಸ್ತ್ರಪಾಣಿಗಳಾಗುತ್ತೆ. ಆ ಕಾಡಿನಲ್ಲಿ ಯುದ್ಧಕ್ಕೋಸ್ಕರ ಹೊರಡ್ತಾರೆ ಇವರೆಲ್ಲರೂ ಕೂಡ. ಅವ್ರು ಕಾಡಿನ ಪಾಪ ಹೋದ್ರು ಅಲ್ಲಿ ಕಾಡಿನಲ್ಲಿಯೂ ಕೂಡ ಮತ್ತೆ ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿ ಕೊಂದು ಬಿಡೋಣ ಅಂತ ಹೋಗ್ತಾರೆ ಶಸ್ತ್ರಪಾಣಿಗಳಾಗಿ. ಪಾಪ ಅವರು ಕಾಡಿನಲ್ಲಿದ್ದಾರೆ, ಹೀಗೆಲ್ಲ ಸರ್ವಸ್ವ ಕಳ್ಕೊಂಡು ಕಾಡಿನಲ್ಲಿರುವಾಗ ಅವರೇನು ಯುದ್ಧಕ್ಕೆ ಹೋಗಿಲ್ಲ ಏನಿಲ್ಲ, ಇವರೇ ಕಾಲು ಕೆತ್ಕೊಂಡು ಅವ್ರ ಶಸ್ತ್ರಪಾಣಿ ಅವ್ರನ್ನ ಕೊಲ್ಲಿಕ್ಕೆ ಹೋಗಿದ್ದಾರೆ. ಮತ್ತೆ ಹೇಳಿದ್ರು ವೇದವ್ಯಾಸರು ಬಂದು ಹೇಳಿದ್ರು ನಿಮ್ಮ ಮಕ್ಕಳೆಲ್ಲ ಸಾಯ್ತಾನೆ ಬೇಗ ಸ್ವಲ್ಪ ತಡೆ ನಿಲ್ಲಿಸು ಅಂತ. ಅವರೆಲ್ಲ ಹೋಗಿಬಿಟ್ಟಿದ್ರು ಯುದ್ಧಕ್ಕೆ ಹೋಗಿದ್ರು, ಸಾಯಿಸ್ಲಿಕ್ಕೆ ಹೋಗಿದ್ರು ಕಾಡಿನಲ್ಲಿ. ಕೊನೆಗೆ ವೇದವ್ಯಾಸರು ಬಂದು ನಿನ್ನ ಮಕ್ಕಳು ಬದುಕಬೇಕಂತಾದ್ರೆ ಸ್ವಲ್ಪ ತಡಿ ಅಂತ. ಈಗ ಹೋಗ್ತಾರೆ ಅಲ್ಲಿ ಕಾಡಿಗೆ ಹೋಗಿ ಸಾಯ್ತಾರೆ ನೋಡು, ಸಾಯಿಸ್ಲಿಕ್ಕೆ ಹೋದ್ರೆ ಸಾಯ್ತು ಸತ್ತು ಬರ್ತಾರೆ ನೋಡಿ ಎಚ್ಚರಿಕೆ, ಸತ್ತು ಬರುವುದಿಲ್ಲ ಸತ್ತು ಹೊತ್ತೋಗ್ತಾನೆ ಅಂತ. ಮತ್ತೆ ವೇದವ್ಯಾಸರು ಬಂದು ತಡಿಬೇಕಾಯ್ತು. ಇಂಥ ಶಸ್ತ್ರಪಾಣಿಯಾಗಿ ಕೊಲ್ಲಿಕ್ಕೆ ಹೋದವರಲ್ಲ ಪಾಂಡವರನ್ನು, ಕಾಡಿನಲ್ಲಿ ಕೂಡ ಬಿಡಲಿಲ್ಲ. ಶಸ್ತ್ರಪಾಣಿ ಧನಾಪ ಉಂಟೇ ಉಂಟಲ್ವ, ಕಪಟ ಜೂಜಾರಿ ಸ್ವತ್ತನ್ನೆಲ್ಲ ಅಪಹರಿಸಿದವರು. ಮತ್ತೇನು ಕ್ಷೇತ್ರದಾರ ರಾಜ್ಯವನ್ನು ಅಪಹರಿಸಿದ್ರು, ಅಯ್ಯೋ ಬಿಡಲಿಲ್ಲ. ಅಪದರಿ ಹೆಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯ. ಮಹಾಪಾಪಿ ದುರ್ಯೋಧನ, ನೀನು ಯಾರು ಗಂಡಂದಿರಿಲ್ಲ, ನನ್ನನ್ನು ಪತಿಯಾಗಿ ಸ್ವೀಕರಿಸುವಂತ ತೊಡೆ ತೋರಿಸ್ತಾ ಇದ್ದಾನೆ. ಆಗ ಭೀಮಸೇನ ದೇವರು ಸಿಟ್ಟು ಬರ್ತು, ನೀನು ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಆವಾಗ ಮಾಡಿ. ಆ ಕರ್ಣನೂ ಕೂಡ ಅಷ್ಟೆ, ಅಸುರಾವೇಶದಿಂದ ನಿನಗೆ ಗಂಡ ಇಲ್ಲ, ನಿನಗೆ ದುರ್ಯೋಧನ ಗಂಡ, ಹೋಗು ದುರ್ಯೋಧನ ಮನೆಗೆ. ಆ ಹೆಂಡತಿಯಾದಂತಹ ದ್ರೌಪದಿಯನ್ನು ಅಪಹರಿಸಿದ್ದಾರೆ. ಅವರ ಸೀರೆ ಎಳೆದು ಕೇಶಪಾಶು ಜಗ್ಗಿ ಬಾ ಅಂತ ದುರ್ಯೋಧನ ಮನೆ ಎಳ್ಕೊಂಡು ಹೋಗ್ಲಿಕ್ಕೆ ದುಶಾಸನ ಪ್ರಯತ್ನ ಪಟ್ಟ. ಕ್ಷೇತ್ರಧಾರ ಅಪಹಾರ ಎರಡು ಮಾಡಿದ್ದಾರೆ. ಧಾರಾಪ ಹೆಂಡತಿ ಅಪಹಾರ, ಕ್ಷೇತ್ರ ರಾಜ್ಯದ ಅಪಹಾರ, ದುಡ್ಡಿನ ಅಪಹಾರ ಮಾಡಿದ್ದಂತ ಯಾವುದು ಎಲ್ಲ ಮಾಡಿದ್ದಾರೆ. ಆದ್ದರಿಂದಾಗಿ ಪರಿಪೂರ್ಣವಾದ ಆತತಾಯಿತ್ವ ದುರ್ಯೋಧನದಲ್ಲಿದೆ. ಒಂದು ವಿಧ ಆತತಾಯಿತ್ವ ಇಲ್ಲ, ಆರೂ ವಿಧದ ಆತತಾಯಿತ್ವ ಇದೆ. ಇಂಥ ಆತತಾಯಿಗಳನ್ನು ಕೊಂದ್ರೆ ಎಲ್ಲಿ ಪಾಪ ಬರತ್ರಿ? ಆತತಾಯಿ ನಮ್ಮ ಆಯಾಂತಂ ಹನ್ಯಾಮಯ ಅವಿಚಾರಯನ್ ನ ಆತತಾಯಿ ವದೇ ದೋಷ ಅಂತರ್ಭವತಿ ಕಚ್ಚನ. ಆತತಾಯಿ ಆದ್ರೂ ಬಂದ್ರೆ ಅವನ್ ಎಲ್ಲ ನಮ್ಮನ್ನು ಕೊಲ್ಲಕ್ಕೆ ಬಂದ್ರೆ ಅವನು ಹಿಂದೆ ಮುಂದೆ ನೋಡ್ದೇನೆ ಹಿಟ್ ಮಾಡ್ರಿ, ಸಾಯಿಸೇ ಬಿಡಬೇಕು. ಆತ ತಾಯಿಯಿಂದ ಕೊಂದ್ರೆ ಏನೂ ಪಾಪ ಬರಲ್ಲ. ಈಗಿರುವಾಗ ಈ ದುರ್ಯೋಧನ ಅಂದ್ರೆ ಆತತಾಯಿ ಆಗಿರುವಾಗ ಆರು ವಿಧದ ಆತತಾಯಿತ್ವ ಇವರಲ್ಲಿದೆ. ಹೀಗಿರಬೇಕಾದ್ರೆ ಇವನು ಕೊಂದ್ರೆ ಪಾಪ ಎಲ್ಲಿಂದ ಬರುತ್ತೆ? ಧರ್ಮಶಾಸ್ತ್ರ ಅದಕ್ಕೆ ಓಕೆ ಅಂತ ಹೇಳ್ತಾ ಇದೆಯಲ್ಲ, ಕೊಂದ್ರೆ ಏನು ತೊಂದರೆ ಇಲ್ಲ, ಅದು ದೋಷ ಬರುವುದಿಲ್ಲ, ಮತ್ತೆ ನೀನು ಹೇಳ್ದೆ ಪಾಪ ಬರುತ್ತೆ. ಇದೆಂಥ ಸಮಾಚಾರ ಅಂದ್ರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂದ್ರೆ,
ಪಾದತಾಯಿ ವಧೆಯನ್ನು ಮಾಡಬಹುದು ಅಂದರೆ ಅದು ವಿಧಿಯಲ್ಲ, ಅನುಮತಿ. ಮಾಡಬಹುದು, ಅನುಮತಿಯೇ ವಿನಃ ಮಾಡಬೇಕು. ಆಜ್ಞೆ ಈಗ ಆಜ್ಞೆಗೂ ಅನುಮತಿಗೂ ವ್ಯತ್ಯಾಸ ಇಲ್ವಾ? ಒಪ್ಪಿಗೆ. ಆಜ್ಞೆ ಅಂದರೆ ಆಜ್ಞೆಯನ್ನು ಯಾರೂ ಉಲ್ಲಂಘನೆ ಮಾಡುವ ಹಾಗಿಲ್ಲ. ಆಜ್ಞೆ ಅಂತ ಆಜ್ಞೆಯನ್ನು ಯಾರು ಉಲ್ಲಂಘನೆ ಮಾಡ, ಒಪ್ಪಿಗೆ ಅನುಮತಿ, ಒಪ್ಪಿಗೆ, ಒಪ್ಪಿಸ್ತಾರೆ ಹೀಗೆ ಮಾಡಬಹುದು ಅಂತ. ಅದು ಮಾಡಿದ್ರೆ ಮಾಡಿದ್ರೆ ಅವರು ಒಪ್ಪಿಗೆ ಕೊಟ್ಟರು ಕೂಡ ಏನು ಅದನ್ನು ಒಪ್ಪಿಗೆ ತಕ್ಕಂತೆ ಮಾಡಬೇಕಾಗಿಲ್ಲ. ಆಜ್ಞೆ ಅಂದ್ರೆ ಹಾಗಲ್ಲ, ಅಭ್ಯನುಜ್ಞೆ ಅಂದ್ರೆ ಅನುಮತಿ. ಅನುಮತಿ ಕೊಟ್ಟಂತ ಇದನ್ನು ಮಾಡಲೇಬೇಕಾಗಿಲ್ಲ, ಮಾಡಿಲ್ಲ ಅಂದ್ರೆ ದೋಷ ಇಲ್ಲ. ಆದರೆ ಆಜ್ಞೆ ಕೊಟ್ಟಂತ ಉಲ್ಲಂಘನೆ ಮಾಡಿದರೆ ದೋಷ ಉಂಟು. ಈ ವ್ಯತ್ಯಾಸ ಇಲ್ವಾ? ನಾವು ಒಂದು ಏನೋ ಕೆಲಸ ಮಾಡಲಿಕ್ಕೆ ನೀವು ಮಾಡ್ಬೋದ್ರಿ ಅಂತ ಹೇಳ್ತೇವೆ, ಅದು ಅನುಮತಿ. ಅನುಮತಿ ಅವರು ಕೊಟ್ಟ ನಂತರ ನಾವು ಮಾಡಿಲ್ಲ ಅಂದ್ರೆ ಅದು ದೋಷ ಅಲ್ಲ. ಆದರೆ ಆಜ್ಞೆ ಮಾಡಿದ ನಂತರ ಮಾಡಿಲ್ಲ ಅಂದ್ರೆ ದೋಷವೇ ಆಗುತ್ತೆ. ಇಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಇದು ಆಜ್ಞೆ, ಮಾ ಹಿಂಸಾತ್ ಸರ್ವಾಣಿ ಭೂತಾನಿ. ಇದು ಆಜ್ಞೆ, ಯಾರಿಗೂ ಹಿಂಸೆ ಕೊಡಬಾರದು, ಇದು ಆಜ್ಞೆ. ಈ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರೆ ಪಾಪ ಬರುತ್ತೆ. ಭಗವಂತನ ಆಜ್ಞೆ ಅದು, ಯಾರು ಹಿಂಸೆ ಮಾಡಬಾರ್ದು, ಭೂತ ಹಿಂಸೆ ಮಾಡಬಾರ್ದು, ಅದು ಭಗವಂತನ ಆಜ್ಞೆ. ಆ ಭಗವಂತನ ಆಜ್ಞೆಯನ್ನು ಮೀರಿ ನಡೆದರೆ ಪಾಪ ಬರುತ್ತೆ. ಆದರೆ ಆತತಾ ಇದ್ದಾರಲ್ಲ, ಅವನನ್ನು ಕೊಂದ್ರೆ ಏನೂ ದೋಷ ಆಗೋದಿಲ್ಲ, ಅವನು ಕೊಲ್ಲಬಹುದು, ಕೊಲ್ಲಬೇಕು ಅಂತ ಹೇಳುವುದಿಲ್ಲ ಶಾಸ್ತ್ರ. ಆತತಾಯಿ ಯಾರಿದ್ದಾನೆ, ಅವನು ನಿಮ್ಮನ್ನು ಕೊಲ್ಲಿಕ್ಕೆ ಬಂದ್ರೆ ನೀವು ಅವನನ್ನು ಕೊಲ್ಲಬಹುದು, ಕೊಲ್ಲಬೇಕು, ಕೊಲ್ಲನ್ನು ನೀವು ಬರಬಹುದು ಅಂತ ಹೇಳುವುದಿಲ್ಲ ಶಾಸ್ತ್ರ. ಕೊಲ್ಲಬಹುದು, ಕೊಲ್ಲಬಹುದು, ಏನು ತಂದ್ರೆ ಇಷ್ಟೇ ಹೇಳುತ್ತೆ. ಈ ಕೊಲ್ಲಬಹುದು ಇದು ಅನುಮತಿ. ಈ ರೀತಿಯಾಗಿ ಅದಕ್ಕೊಂದು ಅನುಮೋದನೆ ಮಾಡಿದ್ದಾರೆ. ಅದನ್ನು ಅನುಮೋದಿತವಾದದ್ದು ಯಾವುದುಂಟೋ ಅದನ್ನು ಮಾಡಿಲ್ಲ ಅಂತಾದರೆ ಪಾಪ ಏನೂ ಬರುತ್ತೆ. ಈಗ ಸರ್ಕಾರಿ ಅಲ್ಲ ದೃಷ್ಟಾಂತ ನೀವು ಮಾಡ್ಬೋದು. ಈಗ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾವು ಏಕಾದಶಿಯಲ್ಲಿ ಆಗುವಾಗ ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು, ಜಾಗರಣೆ ಮಾಡಬೇಕು. ಜಾಗರಣೆ ಮಾಡಿಲ್ಲ ಅಂದರೆ ಏನು ಏನು ಬರುತ್ತೆ? ಪಾಪ ಪ್ರತ್ಯಯ ಬರುತ್ತೆ. ಆದರೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಅರ್ಕೆ ಕೊಟ್ಟ ನಂತರ ಮತ್ತೆ ನಾವೇನು ತಿನ್ನಬಾರ್ದು. ತಥ ಸ್ವಾಪಮಾಚರೇ ಅಂತುಂಟು. ಸ್ವಾಪಮಾಚರೇ ಅಂತಂದ್ರೆ ನೀವು ಸ್ವಾಪವನ್ನು ಮಾಡಲೇಬೇಕು, ನಿದ್ರೆ ಮಾಡಲೇಬೇಕು ಅಂತ ಅರ್ಥ ಅಲ್ಲ. ವಿಧಿ ಅಲ್ಲದು ನಿದ್ರೆ ಮಾಡಬಹುದು, ಏಕಾದಶಿ ಅಂತ ಜಾಗರಣೆ ಆಗಬೇಕಾಗಿಲ್ಲ, ನಿದ್ರೆ ಮಾಡಬಹುದು. ನಿದ್ರೆ ಮಾಡುವುದಂತ ಅನುಮೋದನೆ ಮಾಡಿದ್ದಾರೆ. ನಿದ್ರೆಯನ್ನು ಅನುಮೋದಿತವಾದ ನಿದ್ರೆ ನೀವು ಆ ದಿವಸ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಿಲ್ಲ ಅಂದ್ರೆ ನಿಮ್ಗೆ ಪಾಪ ಬರಲ್ಲ, ನಿಮಗೆ ಪಾಪ ಬರಲ್ಲ. ನಿದ್ರೆ ಮಾಡಿಲ್ಲ ಅಂದ್ರೆ ಪಾಪ ಏನಾದ್ರೂ ಬರುತ್ತೇನೋ? ಪಾಪ ಬರಲ್ಲ. ಆದ್ರೆ ಏಕಾದಶಿ ದಿವಸ ನಿದ್ರೆ ಮಾಡಬಹುದು ಅಂತ ಹೇಳಿದ್ರೆ ನಿದ್ರೆ ಮಾಡಿದ್ರೆ ಪಾಪ ಬರಲ್ಲ. ನಿದ್ರೆ ಮಾಡಬಹುದು, ನಿದ್ರೆ ಮಾಡಬಹುದು ಅಂತ ಹೇಳಿದ್ದಾರೆ. ನಿದ್ರೆ ಮಾಡಬಹುದು ಅಂತ, ನಿದ್ರೆ ಮಾಡಲೇಬೇಕು ಅಂತಲ್ಲ. ಯಾಕೆ ನಿದ್ರೆ ಮಾಡಬೇಕಂತ ಯಾಕೆ ಹೇಳಬೇಕು ನಮಗೆ? ನಮಗದು ಸ್ವಭಾವ ಸಿದ್ಧ. ಶಾಸ್ತ್ರ ಹೇಳಿದ್ರೂ ನಿದ್ರೆ ಮಾಡ್ತೇವೆ, ಭಾಗವತದಲ್ಲಿ ಕೂತ್ಕೊಂಡಾಗಲೂ ಎಲ್ಲ ಕಡೆಯಲ್ಲಿ ನಿದ್ರೆ ಬರುತ್ತೆ. ಅದು ಯಾಕಂದ್ರೆ ಮನುಷ್ಯನಿಗೆ ಸಹಜ. ಹೇಳಬೇಕಾಗಿಲ್ಲ, ಊಟ ಮಾಡಬೇಕೇನೋ ಅಂತ ಶಾಸ್ತ್ರ ಹೇಳಬೇಕಾಗಿಲ್ಲ, ನಿಯಮವಿದೆ. ಆದರೆ ನೀವು ಮಾಡಬಹುದು, ನಿದ್ರೆ ಮಾಡಬಹುದು. ಅನುಮೋದಿತವಾದ ನಿದ್ರೆಯನ್ನು ಮಾಡಿಲ್ಲ ಅಂದ್ರೆ ಪಾಪ ಇಲ್ಲ. ಹಾಗೆ ಇದು ನೀವು ಆಟ ತಾಯಿ ಏನಾಗಿದೆ ನಿಮ್ಮನ್ನು ಕೊಲ್ಲಿಕ್ಕೆ ಬಂದ್ರೆ ಅವನು ಹಿಂದೆ ಮುಂದೆ ನೋಡಿದ್ರೆ ಕೊಲ್ಲಬಹುದು, ಕೊಲ್ಲಬಹುದು, ಕೊಲ್ಲಬೇಕು ಅಲ್ಲ, ವ್ಯತ್ಯಾಸ ಇಲ್ಲ. ಕೊಲ್ಲಬೇಕು ಅಂತ ಹೇಳಿ ನಿದ್ರೆ ಮಾಡಬಹುದು. ತಪ ಸ್ವಾಪ ಮಾತೇರಿ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಸ್ವಾಪ ಮಾತೇರಿ ಅಂತ ಸ್ವಾಪ ನಿದ್ರೆ ಮಾಡಲೇಬೇಕು. ನೀವು ನಿದ್ರೆ ಮಾಡಿದ್ರೆ ನಿಮಗೆ ಪಾಪ ಬರುತ್ತೆ ಅಂತ ಅಲ್ಲ, ಅದಕ್ಕೆ ನಿದ್ರೆ ಮಾಡಬಹುದು, ಅನುಮೋದನೆ, ನಿದ್ರೆಗೆ ಅನುಮೋದನೆ. ಆದರೆ ನಿದ್ರೆ ನಿಷೇಧ. ಎಲ್ಲಿ ಏಕಾದಶಿ ದಿವಸ ರಾತ್ರಿ ನಿದ್ರೆ ನಿಷೇಧ. ನಿಷಿದ್ಧವಾದ ನಿದ್ರೆ ಮಾಡಿದ್ರೆ ಏನಾಗುತ್ತೆ? ನಿಷಿದ್ಧವಾದ ನಿದ್ರೆ ಮಾಡಬಾರ್ದು. ನಿದ್ರೆ ನಿಷೇಧ ಮಾಡಿದ್ದಾರೆ, ನಿದ್ರೆ ಮಾಡಬೇಡಿ ಅಂತ. ಅದನ್ನು ಮಾಡಿದ್ರೆ ದೋಷ. ಆದರೆ ನಿದ್ರೆಯನ್ನು ಅನುಮೋದಿತವಾದಾಗ ಅದನ್ನು ಮಾಡಿಲ್ಲ ಅಂದ್ರೆ ಪಾಪ ಬರಲ್ಲ. ಇಲ್ಲಿ ಏನಾಗಿದೆ? ಆತತಾಯಿ ವಧೆ ಹಿಂಸೆ ಮಾಡಬಾರದು ಎಂದು ಯಾವುದಕ್ಕೆ ಬರ್ತಕ್ಕಂದ್ರೆ ಏಕಾದಶಿ ನಿದ್ರೆ ಮಾಡಬಾರದು ಅಂತ ಹೇಳಿದಾಗ ಅದು ವಿಧಾನ. ಏಕಾದಶಿ ನಿದ್ರೆ ಮಾಡಬಾರದು, ಹಿಂಸೆ ಮಾಡಬಾರದು ಅಂತ ಶಾಸ್ತ್ರ ಇದೆ. ಅದು ಏಕಾದಶಿ ನಿದ್ರೆ ಮಾಡಬಾರದು ರಾತ್ರಿ, ಅದು ಮೊದಲು ಮಾಡಲೇಬಾರ್ದಲ್ಲ. ಅದೇ ಸ್ವಾಮಿ ಹಗರ ಅದು ಫಸ್ಟ್ ಕ್ಲಾಸ್ ಆಗಿ ನಿದ್ರೆ ಮಾಡಿ, ಅದನ್ನೂ ಮಾಡಬಾರ್ದು, ರಾತ್ರಿಯೂ ಮಾಡಬಾರ್ದು, ನಿದ್ರೆ ಮಾಡಬಾರ್ದು ಅಂದ್ರೆ ಹಿಂಸೆ ಮಾಡಬಾರ್ದು
ಅದು ಹೇಗೆಂದ್ರೆ ನಿದ್ರೆ ಮಾಡಬಾರದು ಅಂತ ಆಜ್ಞೆ ಇದ್ದಾರೆ. ಆ ಆಜ್ಞೆಯನ್ನು ನಾವು ಉಲ್ಲಂಘನೆ ಮಾಡಿದ್ರೆ ಪ್ರತ್ಯಭಾಯ. ಕೃಷ್ಣ ಜನ್ಮಾಷ್ಟಮಿ ನಿದ್ರೆ ಮಾಡಬಹುದು, ನಿದ್ರೆ ಮಾಡಬೇಕು ಅಲ್ಲ, ನಿದ್ರೆ ಮಾಡಬಹುದು, ಅನುಮೋದಿತವಾದ ನಿದ್ರೆ. ಇದು ಹೇಗೆಂದ್ರೆ ಆತ ತಾಯಿಯನ್ನು ನೀವೇನಾದರೂ ಅವನು ನಿಮ್ಮನ್ನು ಕೊಲ್ಲಕ್ಕೆ ಬಂದ್ರೆ ಆತ ತಾಯಿಯನ್ನು ಕೊಲ್ಲಬಹುದು, ಕೊಲ್ಲಬಹುದು, ಕೊಲ್ಲಬೇಕು, ಕೊಲ್ಲಿಂದ ನಿಮಗೆ ಪಾಪ ಬರುತ್ತೇ ಇರಲಿಲ್ಲ, ಕೊಲ್ಲಬಹುದು, ನಿಮ್ಗೆ ದೋಷ ಏನಾಗ್ತದೆ. ಅದು ಹೇಗೆಂದ್ರೆ ಕೃಷ್ಣ ಜನ್ಮಾಷ್ಟಮಿ ರಾತ್ರಿ ನಿದ್ರೆ ಮಾಡಬಹುದು, ನಿದ್ರೆ ಮಾಡಿದ್ರಿಂದಾಗಿ ನಿಮಗೆ ಏನು ತೊಂದರೆ ಆಗಲ್ಲ, ಹಾಗೆ ಕೊಲ್ಲಬಹುದು, ಕೊಂದಿದ್ರಿಂದಾಗಿ ನಿಮಗೇನು ತೊಂದರೆ ಆಗಲ್ಲ. ಹಾಗೆ ಅನುಮೋದಿತವಾದ ಈ ಈ ಏನು ನಿದ್ರೆ, ಅದನ್ನು ನಾವು ಮಾಡಿಲ್ಲ ಅಂದ್ರೆ ನಮಗೆ ಪ್ರತ್ಯವಾಗಿ ಬರಲ್ಲ. ಹಾಗೆ ಅನುಮೋದಿತವಾಗಿರ್ತಕ್ಕಂತಹ ಆಗದಾಯ ಹಿಂಸೆ ಹನನ ನಾವು ಮಾಡಿಲ್ಲ ಅಂದ್ರೆ ನಮಗೆ ಪ್ರತ್ಯವಾಗಿ ಬರಲ್ಲ, ನಮಗೆ ಪಾಪ ಬರಲ್ಲ. ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅದು ವಿಧಿ ಅಲ್ಲ, ಅಭ್ಯಮನ್ಯ ಮಾಡಬಹುದು. ಇದು ಏನಾಗಿದೆ ಅಂದ್ರೆ ಅಂದ್ರೆ ನಮಗೆ ಅದನ್ನ ಅನುಮೋದಿತವಾದ ಆತ ತಾಯಿ ಹಿಂಸೆಯನ್ನ ನಾವು ಮಾಡಿಲ್ಲ ಅಂತಾದ್ರೆ ನಮಗೇನೂ ತೊಂದರೆ ಆಗೋಲ್ಲ, ಪಾಪ ಬರಲ್ಲ. ಆದರೆ ಮಾಡಿದರೆ ಸ್ವಲ್ಪ ಪ್ರಯೋಜನ, ಯಾಕೆ ನಾವು ಬದುಕುತ್ತೇವಲ್ಲ, ಅವನು ಕೊಲ್ಲಿಕ್ಕೆ ಬಂದು ನಮ್ಮ ರಕ್ಷಣೆಗೋಸ್ಕರ ನಾವು ಕೊಲ್ಲುವುದಲ್ವ, ಹಾಗೆ ನಾವು ಬದುಕುತ್ತೇವೆ, ಇದೊಂದು ಸ್ವಾರ್ಥ ಇದೆ ಅದರಲ್ಲಿ. ಹಾಗಾಗಿ ಇದನ್ನು ಏನು ಕರೀತಾರೆ ಅಂದರೆ ಇದನ್ನ ಏನಂತ ಕರೀತಾರೆ ಅಂದರೆ ಅರ್ಥಶಾಸ್ತ್ರ ಅಂತ ಕರೀತಾರೆ. ಧರ್ಮಶಾಸ್ತ್ರ ಬೇರೆ, ಅರ್ಥಶಾಸ್ತ್ರ ಬೇರೆ. ಧರ್ಮಶಾಸ್ತ್ರದಲ್ಲಿ ಒಂದು ಧರ್ಮವನ್ನು ವಿಧಾನ ಮಾಡಿದಾಗ ಅದನ್ನು ಮಾಡಿಲ್ಲ ಅಂತಾದರೆ ಅಲ್ಲಿ ಪಾಪ ಅಂತಂತೆ. ನ ಹಿಂಸ್ಯಾ ಸರ್ವಾಣಿ ಭೂತಾನಿ ನಹನ್ಯಾ, ಇಲ್ಲಿ ಪಾಪ ಅಂತಂತೆ ಮಾಡಿಲ್ಲಂತೆ. ಆದರೆ ಯಾವುದು ಅರ್ಥಶಾಸ್ತ್ರವೋ ಅದನ್ನು ಅದರಲ್ಲಿ ಹೇಳಿದ್ದನ್ನು ನಾವು ಮಾಡಿಲ್ಲ ಅಂದರೆ ನಮಗೆ ಪಾಪ ಅಂಟುವುದಿಲ್ಲ. ಆದರೆ ಮಾಡಿದ್ರೆ ನಮಗೆ ಬೆನಿಫಿಟ್ ಇದೆ. ನಾ ಹೇಳಿದ್ದಲ್ಲ ಈಗ ಆತ ತಾಯಿಯನ್ನು ಕೊಲ್ಲಬಹುದು, ಅನುಮೋದಿತವಾದಂತಹ ಆತ ತಾಯಿ ಹಣನ ನಾವು ಮಾಡಿಲ್ಲ ಅಂತಾದ್ರೆ ನಮಗೇನು ಪ್ರತ್ಯವಾಯ ಬರಲ್ಲ. ಆದರೆ ಮಾಡಿದ್ರೆ ನಾವು ಬದುಕುತ್ತೇವೆ. ಯಾರು ನಮ್ಮನ್ನು ಕೊಲ್ಲಿಕ್ಕೆ ಬಂದಾಗ ನಾವು ಅವನನ್ನು ಕೊಲ್ಲಬಹುದು, ಕೊಂದಿದ್ರೆ ನಮಗೆ ಪ್ರಯೋಜನ ಉಂಟು. ಇಲ್ಲಿ ಪ್ರಯೋಜನ ಸ್ವಾರ್ಥ ಇದೆ. ಆ ಅರ್ಥಶಾಸ್ತ್ರ ಏನಿದೆ, ಇದು ಕೊಲ್ಲಬಹುದು, ಕೊಲ್ಲಿಲ್ಲ ಅಂತಾದ್ರೆ ಕೊಲ್ಲಬಹುದು ಒಂದು ಅನುಮೋದಿತವಾದ ಹನನ, ಕೊಲ್ಲಿಲ್ಲ ಅಂತಾದಾಗ ಅದರಲ್ಲಿ ಯಾವ ಪಾಪವೂ ಇಲ್ಲ. ಆದರೆ ಕೊಂದರೆ ಅನುಮೋದಿತವಾದದ್ದನ್ನು ಅನುಷ್ಠಾನ ಮಾಡಿದರೆ ನಾವು ಬದುಕುತ್ತೇವೆ. ಹಾಗಾದ್ರೆ ಏನಾಯ್ತು, ಈಗ ಅರ್ಥಶಾಸ್ತ್ರಕ್ಕಿಂತ ಪ್ರಬಲವಾದದ್ದು ಧರ್ಮಶಾಸ್ತ್ರ. ಹಾಗಾಗಿ ಈಗ ದುರ್ಯೋಧನಾದಿಗಳು ನಿಜವಾಗಿ ಕೂಡ ಅವರು ಆತ ತಾಯಿಗಳಾದ್ರಿಂದಾಗಿ ಅವರನ್ನು ಕೊಂದ್ರೆ ನಮಗೇನು ದೋಷ ಬರಲ್ಲ. ಆದರೆ ಕೊಲ್ಲಬೇಕು ಅಂತ ವಿಧಿ ಇಲ್ಲ, ಆಜ್ಞೆ ಅಲ್ಲ, ಆಜ್ಞೆವಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಏನಾಯ್ತಂದ್ರೆ ಕೊಲ್ಲಲೇಬೇಕು ಅಂತ ಹೇಳುವುದಿಲ್ಲ. ಅದರಿಂದಾಗಿ ನಮ್ಮ ಹಿಂಸಾ ಸರ್ವಾಡಿ ಬಂಧುಜನನ್ನು ಕೊಲ್ಲಬಾರದು, ಅವರು ಬಂಧುಗಳಾಗಿದ್ದಾರೆ, ಬಂಧುಗಳಾದ್ರಿಂದಾಗಿ ಈಗ ಕೊಲ್ಲಬೇಕು ಎಂಬ ವಿಧಿ ಇಲ್ಲ. ಅದರಿಂದಾಗಿ ಕೇವಲ ಅನುಮತಿ ಮಾತ್ರ ಇರೋದರಿಂದಾಗಿ ಒಂದು ಹಂತದಲ್ಲಿ ವಿಚಾರ ಮಾಡಲಿಕ್ಕೆ ಹೋದರೆ ಅವರು ಬಾಂಧವ್ಯ ಪ್ರಯುಕ್ತ ಮತ್ತೆ ಕೊಲ್ಲಬೇಕು ಆತ ತಾಯಿಗಳು ಅಂತ ವಿಧಿ ಅಲ್ಲ, ಕೇವಲ ಅನುಮತಿ ಮಾತ್ರ. ಬಾಂಧವರನ್ನು ಕೊಲ್ಲಬಾರದು ಎಂಬುದು ಏನಾಗಿದೆ, ಏನಾಗಿದೆ, ವಿಧಿಯೇ ಆಗಿದೆ. ಹಾಗಾಗಿ ನಿಜವಾಗಿ ಇದೆಲ್ಲ ಹನನ ಮಾಡಬಾರದು, ಹಿಂಸೆ ಮಾಡಬಾರದು ಎಂಬುದು ಪ್ರಬಲವಾಯಿತು ಧರ್ಮಶಾಸ್ತ್ರ. ಬಂಧುಜನನ್ನು ಹಿಂಸೆ ಮಾಡಬಾರದು. ಅಷ್ಟೇ ಅಲ್ಲ, ದುರ್ಯೋಧನಾದಿಗಳನ್ನು ಕೊಂದಾಗ ಕೊಲ್ಲುವ ಹಂತದಲ್ಲಿ ಅವರು ನಿಜವಾಗಿ ದುಷ್ಟರಾಗಿರ್ಬೋದು, ಆತ ತಾಯಿಗಳಾಗಿರ್ಬೋದು, ಅವರ ಜೊತೆಗೆ ಯಾರು ಸೇರ್ಕೊಂಡಿದ್ದಾರೆ, ಬಂಧು ಬಳಗದವರು ಸೇರ್ಕೊಂಡಿದ್ದಾರೆ. ಅವ್ರನ್ನ ಆತ ತಾಯಿಗಳಂತ ಕೊಲ್ಲಕ್ಕೆ ಹೋದ್ರೆ ಅವ್ರ ಜೊತೆಗಿದ್ದವರು ಆತ ತಾಯಿಗಳು ಯಾರಲ್ಲ ಅವರನ್ನು ಕೊಲ್ಲುವ ಪ್ರಸಂಗ ಬರುತ್ತೆ, ಅವರನ್ನು ಕೊಲ್ಲಬೇಕಾಗತ್ತೆ ಅಲ್ಲ. ಹಾಗಾದ್ರೆ ಇನ್ನಾಯ್ತು, ಆತ ತಾಯಿಗಳ ವಧೆಯಲ್ಲೇ ತಡೆಯುವ ಸ್ನಾನ ಆಗುವುದಿಲ್ಲ. ಯಾರು ಆತ ತಾಯಿಗಳಲ್ಲೋ ಅವ್ರನ್ನು ಕೊಲ್ಲುವ ಪ್ರಸಂಗ ಬರುವುದರಿಂದ ಅದು ಪಾಪಕ್ಕೆ ದಾರಿಯಾಗುತ್ತೆ. ಅದಕ್ಕೆ ಹೇಳಿದ್ದು ದುರ್ಯೋಧನಾದಿಗಳನ್ನು ಆತ ತಾಯಿಗಳಂತ ಇಟ್ಕೊಂಡು ಬಿಟ್ಟು ಕೊಲ್ಲಿಕ್ಕೆ ಅವರು ದುಷ್ಟತ್ವ ಅವರ ಆತ ತಾಯಿ ತಿಳಿದುಕೊಂಡು ನಾವು ಕೊಲ್ಲಿಕ್ಕೆ ಹೋದರೂ ಕೂಡ ಅವರಿಗೆ ಯಾರು ಸಹಾಯಕ್ಕಾಗಿ ಬಂದಿರ್ತಾರೆ ಅವರನ್ನು ಕೊಲ್ಲುವ ಪ್ರಸಂಗ ಬರುತ್ತೆ. ಅವರು ಆತ ತಾಯಿಗಳಾಗಿರುವುದಿಲ್ಲ, ಅವರನ್ನು ಕೊಲ್ಲುವ ಪ್ರಸಂಗ ಬರುತ್ತೆ ಅಂತ ಅದರಿಂದ ಕೊಳ್ಳಬಾರದು. ಅಷ್ಟೇ ಅಲ್ಲ, ಆಯ್ತಪ್ಪ, ವಿಶ್ವದ್ರೋಹಾದಿಗಳು ಆತ ತಾಯಿಗಳಾಗದೇ ಇರಬಹುದು, ಆತ ತಾಯಿಗಳಾದವರಿಗೆ ಅವರು ಹೆಲ್ಪ್ ಮಾಡಲಿಕ್ಕೆ ಬಂದಿರಿಂದಾಗಿ ಅವರು ಒಂದು ರೀತಿಯಾಗಿ ಆತ ತಾಯಿಗಳಿಗೆ ಅನುಕೂಲ ಮಾಡಿಕೊಟ್ಟದ್ರಿಂದಾಗಿ ಅವರನ್ನು ಕೊಲ್ಲಬೇಕು ಅಂದ್ರೆ ಕೊಲ್ಲಬೇಕಂತ ವಿಧಿ ಇಲ್ಲ, ಅಲ್ಲ ಕೊಲ್ಲಬಹುದು ಹಿಡಿದು ಕೊಲ್ಲಬೇಕು ಅಂತ ಅನುಮಿತವಾದದ್ದನ್ನು ಮಾಡಿಲ್ಲ ಅಂದ್ರೆ ದೋಷ ಇಲ್ಲ.
ಹಾಗಾಗಿ ಕೊಲ್ಲಬಾರದು ಯಾವುದು ದೊಡ್ಡದು ಕೊಲ್ಲಬಾರದು ಹಿಂಸೆ ಮಾಡಬಾರದು ಅದು ವಿಧಾನ ಅದು ಪ್ರಬಲ ಇದು ಕೊಲ್ಲಬಹುದು ಮಾಡಿಲ್ಲ ಆ ಕೊಲ್ಲಬಹುದು ಅನುಮೋದಿತವಾದರೆ ಮಾಡಿಲ್ಲ ಅಂದ್ರೆ ದೋಷ ಇಲ್ಲ ಹಾಗಾಗಿ ಅದು ದುರ್ಬಲವಾಗುತ್ತೆ ಅನುಮಿತವಾದದ್ದು ವಿಚಾರ ಅದು ದುರ್ಬಲವಾಗುತ್ತೆ ಕೊಲ್ಲಬಹುದು ಎಂಬ ಅನುಮಿತವಾದ ಹಿಂಸೆ ದುರ್ಯೋಧನಾದಿಗಳ ಹಿಂಸೆ ಅದು ದುರ್ಬಲ ಹಿಂಸೆ ಮಾಡಬಾರದು ಬಂಧುಜನರು ಹಿಂಸೆ ಮಾಡಬಾರದು ಎಂಬುದು ಪ್ರಬಲವಾಯಿತು ಆದ್ದರಿಂದಾಗಿ ಪ್ರಬಲವಾದದ್ದನ್ನು ನಾವು ಅನುಸರಿಸಬೇಕೆಂದು ದುರ್ಬಲವಾದದ್ದನ್ನು ಅನುಸರಿಸಲ್ಲ ಆಗ ಈ ಹಂತದಲ್ಲಿ ಅವರಿಗೆ ದುರ್ಯೋಧನಾದಿಗಳು ಕೂಡ ಬಾಂಧವರ ಜೊತೆಗೆ ಸೇರಿಕೊಂಡಿದ್ದರಿಂದಾಗಿ ಅದು ಬಂಧುಜನರ ಹತ್ಯೆಗೆ ಪರಿವಶನಾದದ್ರಿಂದಾಗಿ ಬಂಧುಜನ ಹತ್ಯೆ ಮಾಡಬಾರದಾದ್ರಿಂದಾಗಿ ದುರ್ಯೋಧನಾದಿಗೂ ಕೊಲ್ಲಬಹುದು ಅಂತ ಹೇಳಿದ್ರೆ ಕೊಲ್ಲಲೇಬೇಕು ಅಂತ ಶಾಸ್ತ್ರ ಅನುಮತಿ ಹಿಂಸೆಯನ್ನು ಅನುಮೋದನೆ ಮಾಡುತ್ತೇವೆ ಹಿಂಸೆ ಮಾಡಲೇಬೇಕಂತ ಹೇಳುವುದಿಲ್ಲ ಆದ್ರಿಂದಾಗಿ ಅಂತ ಶಾಸ್ತ್ರ ಅರ್ಥಶಾಸ್ತ್ರವಾದದ್ದು ದುರ್ಬಲವಾದದ್ದು ಇದೆಲ್ಲ ವಿಮರ್ಶೆ ಮಾಡಲಿಕ್ಕೆ ಹೋದರೆ ದುರ್ಯೋಧನಾದಿಗಳು ಒಂದು ಹಂತದಲ್ಲಿ ಅವರ ಹನನಕ್ಕೆ ಅರ್ಹರಲ್ಲ ಅಂತಾಯಿತು ಹನನಕ್ಕೆ ಅರ್ಹರಲ್ಲದವರನ್ನು ಹನನ ಮಾಡಿದರೆ ಪಾಪಮೇವ ಆಶ್ರಯದಸ್ಮ ನಮಗೆ ಪಾಪವೇ ಅಂತತ್ತೆ ಆದ್ರಿಂದಾಗಿ ನಾನು ದುರ್ಯೋಧನಾದಿಗಳನ್ನು ಒಂದು ವೇಳೆ ನಾವು ಆಡತಾಯಿಗಳಾಗಿರ್ತೇವೆ ಅಂತ ಪೂಜ್ಯರ ಜೊತೆಗೆ ಆ ದುರ್ಯೋಧನಾದಿ ಕೊಲ್ಲುವಂತ ಪೂಜ್ಯರನ್ನು ಕೊಂದ್ರೆ ನಮಗೆ ಪರಮೋಪಕಾರ ಮಾಡಿದಂಥ ಪೂಜ್ಯರನ್ನು ಕೊಂದ್ರೆ ನಮಗೆ ಪಾಪ ಬರುತ್ತೆ ನಾವು ಆಡತಾಯಿಗಳಾಗ್ತೇವೆ ಆದ್ರಿಂದಾಗಿ ಅವರು ಆಡತಾಯಿಗಳಾಗಿ ಸತ್ತಲಿ ನಡ್ಕೊಂಡ್ರೆ ನಾವಂತ ಆಡತಾಯಿಗಳಾಗುವುದಿಲ್ಲ ನಾವು ಆಡತಾಯಿಗಳಾಗಿ ಅವರನ್ನು ಕೊಲ್ಲಕ್ಕೆ ತಯಾರಿಲ್ಲ ನಾವು ಆಡತಾಯಿಗಳಾಗಿ ನಮಗೆ ಇಷ್ಟ ಇಲ್ಲ ಅವರು ಬೇಕಾದ್ರೆ ಆಡತಾಯಿಗಳಾಗಿ ನಾವಂತ ಆಗುವುದಿಲ್ಲ ಅಂತ ಇವನು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಇಷ್ಟೆಲ್ಲ ವಾಕ್ಯಾರ್ಥ ಇಷ್ಟೆಲ್ಲ ವಿಚಾರ ತರ್ಕ ಮಾಡಿ ಅಲ್ಲಯ್ಯ ಈಗ ನೀನೆಲ್ಲ ಇಷ್ಟು ಹೇಳಿ ಕೊನೆಗೆ ಏನು ಹೇಳ್ತಾನೆ ಗೊತ್ತುಂಟ ಅದನ್ನೇ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ ಅವನು ಸ್ವಜನಿ ಕಥಂಹತ್ವ ಸುಖಿನ ಶ್ಯಾಮ ಮಾಧವ ನೋಡಿ ಅದನ್ನೇ ಹೇಳ್ತಾನೆ ಸ್ವಜನಂ ಈ ದುರ್ಯೋಧನಾದಿಯ ಜೊತೆಗೆ ಸ್ವಜನರೂ ಸೇರಿದ್ದಾರೆ ನಮ್ಮ ಜನರೂ ಸೇರಿದ್ದಾರೆ ಸ್ವಜನಂ ಹತ್ವ ಎರಡರ್ಥ ಸ್ವಜನಂ ಹತ್ವ ಅಂದ್ರೆ ಸಂಸ್ಕೃತದಲ್ಲಿ ಹತ್ವ ಎನ್ನುವುದಕ್ಕೆ ಹರಣ ಮತ್ತು ಗಮನ ಸ್ವಜನನ್ನೆಲ್ಲ ಗಮನಿಸಿ ಇವರು ನಮ್ಮ ಸ್ವಜನಂದು ಗೊತ್ತಿದ್ದೂ ಗೊತ್ತಿದ್ದು ಹತ್ವ ಅಂದ್ರೆ ತಿಳಿದು ಸ್ವಜನಂದು ಗೊತ್ತಿದ್ದೂ ಗೊತ್ತಿದ್ದು ಸ್ವಜನಂ ಹತ್ವ ತಿಳಿದೂ ತಿಳಿದು ಸ್ವಜನನ್ನು ಕೊಂದ್ರೆ ನಮಗೆ ಸುಖ ಎಲ್ಲಿಂದ ಆಗತ್ತೆ ಸುಖ ಆಗತ್ತೆ ಖಂಡಿತ ಆಗಲ್ಲ ಅಂತ ಮಾಧವ ಅಲ್ಲಯ್ಯ ನಿನ್ನ ಕುರುದಲ್ಲಿ ಯಾರವರನ್ನ ಹನನ ಮಾಡಿದ್ರೆ ನಿನಗೆ ಹಿತ ಆಗತ್ತಾ ನೀನು ಹೇಳ್ತಿ ಯಾರ ಕುಲದವರನ್ನೆಲ್ಲ ನೀನು ಕೊಲ್ತೀಯ ಅವರ ಹಣ ನಿನಗೆ ಹಿತವ ಹಿತವಲ್ಲ ನೀನು ಮಾಧವ ಮಧು ಎಂಬ ಯದುಕುಲದಲ್ಲಿ ಉತ್ಪನ್ನನಾದವನು ಮಧು ಎಂಬ ಯಾದವರ ಕುಲದಲ್ಲಿ ಉತ್ಪನ್ನಾದ್ರಿಂದಾಗಿ ನಿನಗೆ ಮಾಧವ ಅಂತ ಹೆಸರು ನೀನು ಆ ಯಾದವ ಕುಲವನ್ನ ಹನನ ಮಾಡಿದ ನಿನಗೆ ಹೇಗೆ ಹಿತವಲ್ಲವೋ ಅದೇ ರೀತಿಯಾಗಿ ನನಗೆ ನನ್ನ ಕುಲವನ್ನು ಸ್ವಜನರನ್ನ ನನ್ನ ಕುಲದವರನ್ನು ನಾಶ ಮಾಡುವಂತ ಹೇಗೆ ಹಿತರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಎಂಬ ಅಭಿಪ್ರಾಯ ಇಲ್ಲಿ ಸೇರ್ಕೊಂಡಿದೆ ಅಂತ ಇಟ್ಕೊಳ್ಬೇಕು ಹೀಗೆ ನೀನು ಅನೇಕ ಅರ್ಥ ಮಾಧವ ಅಂದ್ರೆ ಮಾ ಅಂದ್ರೆ ಪರವಿದ್ಯ ಆ ಪರವಿದ್ಯೆಯನ್ನ ಅದಕ್ಕೆ ನೀನು ಈಶ ವಿದ್ಯೆಯನ್ನು ಕೊಡ್ತಕ್ಕಂಥವರು ವಿದ್ಯಾ ಪ್ರವರ್ತಕ ಮತ್ತೆ ಪರವಿದ್ಯೆಗೆ ನೀನು ವಿಷಯ ಅದಕ್ಕೆ ಸ್ವಾಮಿ ಅಂದ್ರೆ ನೀನು ಅದಕ್ಕೆ ಫಲಪ್ರದನಾಗಿ ವಿದ್ಯೆಗೆ ಫಲವನ್ನು ಕೊಡುವನು ನೀನು ವಿದ್ಯೆಯ ಪ್ರವರ್ತಕನೂ ನೀನು ಆ ಅರ್ಥದಲ್ಲಿ ಮಾಧವ ಅಂತ ಇನ್ನೊಂದರ್ಥ ಹಾಗಾಗಿ ಇಡೀ ಶಾಸ್ತ್ರದ ಬೋಧನೆ ಮಾಡುವ ಸ್ವಾಮಿಯಾದ ನೀನು ನನಗೆ ಸಮೀಚೀನವಾಗಿರ್ತಕ್ಕಂತಹ ಕರ್ಮದಲ್ಲಿ ಪ್ರೇರಣೆ ಮಾಡೋದು ಬಿಟ್ಟು ಮಹಾಭಯಾನಕವಾದ ಈ ಕರ್ಮದಲ್ಲಿ ಪ್ರೇರಣೆ ಮಾಡೋದು ಉಚಿತವೇ ಲಕ್ಷ್ಮೀಪತಿ ಆದರಿಂದಾಗಿ ನೀನು ವಿಶೇಷವಾಗಿರ್ತಕ್ಕಂತಹ ನಿಜವಾಗಿ ಕೂಡ ವಿದ್ಯ ಇಲ್ಲದೇನೆ ನನಗೆ ಸಕಲ ಸಾಮ್ರಾಜ್ಯವನ್ನು ವಿತರಣೆ ಮಾಡುವ ತಾಕತ್ತಿಲ್ವ ನಿನಗೆ ಲಕ್ಷ್ಮೀಪತಿ ಅಲ್ವ ನೀನು ಮಾಧವ ಹಾಗಾಗಿ ಪರಮ ಅಲ್ಪ ಈ ರಾಜ್ಯದ ಒಂದು ಹೊಂದಿಸಲಿಕ್ಕೋಸ್ಕರ ಬಂಧುಜನ ಹನನಮುಖವಾದಂತಹ ಅಧರ್ಮ ಕಾರ್ಯದಲ್ಲಿ ನನ್ನನ್ನು ತೊಡಗಿಸಿದ ಮಾಧವ ಅನಿಸ್ಕೊಂಡ ನಿನಗೆ ಸರಿಯಾ ಸರಿಯಾದ ಜ್ಞಾನವನ್ನು ಕೊಡ್ತಕ್ಕಂಥ ನೀನು ಅಕರ್ಮದಲ್ಲಿ ಬಂಧುಹನ ರೂಪವಾದಂಥ ಘೋರ ಕರ್ಮದಲ್ಲಿ ನನ್ನನ್ನು ತೊಡಗಿಸಿದ್ದು ಸರಿಯೇ ಸರಿಯಾದ ಜ್ಞಾನವನ್ನು ಕೊಡ್ತಕ್ಕಂಥವನಲ್ಲ ನೀನು ಅದಕ್ಕೆ ಪತಿ ಅಲ್ವಾ ಮತ್ತೆ ಲಕ್ಷ್ಮೀಪತಿ ಅಲ್ವಾ
ಈ ಕ್ಷುಲ್ಲಕವಾದ ರಾಜ್ಯಕ್ಕೋಸ್ಕರ ಬಂಧು ಜನರ ಹತ್ಯದಲ್ಲಿ ನನ್ನ ತೊಡಗಿಸಿದ್ದು ಸರಿಯೇ? ಕ್ಷುಲ್ಲಕ ರಾಜ್ಯವನ್ನು ಹೊಂದಿಸಲಿಕ್ಕೋಸ್ಕರ ಲಕ್ಷ್ಮೀಪತಿಯಾದ ನಿನಗೆ ಕಟಾಕ್ಷ ಮಾತ್ರದಿಂದರೆ ಭಕ್ತರಿಗೆ ಸಕಲ ಸಂಪಷ್ಟವನ್ನು ಕೊಡುವ ಸಾಮರ್ಥ್ಯ ಇಲ್ಲವೇನೋ ನಿನಗೆ? ಯಾಕೆ ನನ್ನನ್ನು ಯುದ್ಧದಲ್ಲಿ ತೊಡಗಿಸ್ತಾ ಇದ್ದಿ ಎಂಬ ಅಭಿಪ್ರಾಯ ಮಾಧವ ಎಂಬ ಶಬ್ದದಲ್ಲಿ ಅಡಗಿದೆ. ಇವತ್ತು ಸಮಯ ಆಗಿದೆ, ಇನ್ನು ನಾಳೆ ಏನು ಅವನು ಹೇಳ್ತಾನೆ ಅಲ್ಲ, ನೀನೊಬ್ಬನೇ ಪಂಡಿತ ಅಂತ ಹೇಳ್ಕೊಂಡ್ಬಿಟ್ಟು ಅಸಂಬದ್ಧವಾಗಿ ಮಾತಾಡ್ತಿದ್ದೀಯಲ್ಲಪ್ಪ, ಯಾಕೆಂದ್ರೆ ನೀನೊಬ್ಬನೇ ಪಂಡಿತನ, ಆ ಪರಪಕ್ಷದಲ್ಲೆಲ್ಲ ಇಲ್ವ ದುರ್ಯೋಧನಾದಿಗಳು, ಅವ್ರು ಬಿಟ್ಬಿಡೋಣ, ಮಹಾನುಭಾವರಾದ ನಿನಗೇ ಪಾಠ ಹೇಳಿದ ಭೀಷ್ಮ ದ್ರೋಣಾದಿಗಳು ಇಲ್ವೇನು? ಅವರೆಲ್ಲ ಶುದ್ಧ ಜ್ಞಾನ ಇಲ್ಲದವರು ಅಂತ ಹೇಳ್ತಿದ್ಯಾ, ಅವರಿಗೆ ಶಾಸ್ತ್ರಾರ್ಥ ಗೊತ್ತಿಲ್ವಾ? ಹಾಗೆ ನೀನು ನಿಜವಾಗಿ ಹೇಳಿರ್ತಕ್ಕಂತಹದ್ದು ಶಾಸ್ತ್ರಕ್ಕೆ ಸಮ್ಮತವಾಗಿದ್ರೆ ನಿಜವಾಗಿಯೂ ಕೂಡ ನಿನ್ನಂತೆ ಅವರೂ ಕೂಡ ಯುದ್ಧದ ನಿವೃತ್ತಿ ಆಗಬೇಕಿತ್ತು. ಅವರಿಗೆ ಶಾಸ್ತ್ರಜ್ಞಾನ ಇಲ್ವೇನೋ, ನಿನಗೆ ಮಾತ್ರ ಇರೋದೇನೋ? ಅವರಿಗೆ ಅವರು ಶಾಸ್ತ್ರಜ್ಞರಲ್ವಾ, ನಿನಗೆ ಮಾತ್ರ ಶಾಸ್ತ್ರಜ್ಞಾನ ಇರೋದ? ಅವರು ಶಾಸ್ತ್ರಜ್ಞರಾಗಿದ್ರೂ ಕೂಡ ಯುದ್ಧದಲ್ಲಿ ಅವರು ನಿವೃತ್ತರಾಗಿಲ್ಲ, ಯುದ್ಧಕ್ಕೆ ಬಂದಿದ್ದಾರೆ. ಹಾಗಾಗಿ ನೀನು ಯುದ್ಧ ಕರ್ಣ, ಅವರು ಶಾಸ್ತ್ರಜ್ಞರಾಗಿದ್ದು ಯುದ್ಧವನ್ನು ಅವರು ಅಂಗೀಕಾರ ಮಾಡಿದ್ದಾರಂದ್ರೆ ನೀನು ಯುದ್ಧ ಅಧರ್ಮ ಅಂತ ಹೇಳೋದು ಅಸಂಗತ ಅಸಂಬರ್ಧ, ಇದಕ್ಕೇನು ಉತ್ತರ ಕೊಡ್ತೀನಿ ಅಂತ ಕೃಷ್ಣ ಕೇಳಿದ್ರೆ ಅರ್ಜುನ ಏನು ಉತ್ತರ ಕೊಡ್ತಾನೆ ಎಂಬುದನ್ನು ನಾಳೆ ನೋಡೋಣ.